ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ವಿ ಒನ್ ಚಾನೆಲ್ನ ನಮಸ್ತೆ ದಾವಣಗಿರಿ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ. ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ನಿಮಗೆಲ್ಲ ಗೊತ್ತಿರೋ ಥರ ಇವತ್ತು ನಮ್ಮೆಲ್ಲರ ಹೊಸ ವರ್ಷ ಇದೆ. ಸೊ ಕ್ಯಾಲೆಂಡರ್ ಚೇಂಜ್ ಆಗಿದೆ, 2024 ಬಂದಿದೆ. ಸೊ ಈ 2024 ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗೆ ನೀವೇನಾದ್ರು ಹೋದ ವರ್ಷ ಏನಾದರೂ ಅಂದ್ಕೊಂಡಿದ್ರಾ ಈ ರೀತಿ ಮಾಡಬೇಕು ನಾನು 2023 ಅಂತ? ಸೊ ಅದನ್ನು ನೀವು ಮಾಡಿದ್ರ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ ಇವತ್ತು. ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಬಗ್ಗೆ, ಅಂದರೆ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನಾದರೂ ಗುರಿಗಳು ಹಾಕ್ಕೊಂಡಿದ್ದೀರಾ? ಈ ಗುರಿಗಳನ್ನು ನಾನು ನೆರವೇರಿಸ್ಬೇಕು, ಈಡೇರಿಸ್ಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಹಾಗೆ ಈ ವರ್ಷದ ಬಗ್ಗೆ ನಿಮ್ಮ ಪ್ಲಾನ್ಸ್ ಏನೇನಿದೆ, ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ಒಂದೊಂದೆಲ್ಲ ಇರುತ್ತೆ, ಕೆಲವರಿಗೆ ಬಕೆಟ್ ಲಿಸ್ಟ್ ಅಂತ ಇರುತ್ತೆ. ಅಂದರೆ ಈ ಕೆಲಸಗಳನ್ನ ಮಾಡಬೇಕು, ಈ ಟ್ರಿಪ್ಸ್ಗಳಿಗೆ ಹೋಗಬೇಕು, ಸೊ ಇಷ್ಟು ಮಜಾ ಮಾಡಬೇಕು ಅಂತೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ನೀವೇನು ಮಾಡಿದರೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನೀವು ಮಾತಾಡ್ಬೋದು. ಹಾಗೆ ನ್ಯೂ ಇಯರಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಕೆಲವರು ಅಂದ್ಕೊಂಡಿರ್ತಾರೆ ವೇಟ್ ಲಾಸ್ ಮಾಡಬೇಕು ಅಂತ, ಕೆಲವರು ಅಂದ್ಕೊಂಡಿರ್ತಾರೆ ನಾನು ನಾಳೆಯಿಂದ ಕರೆಕ್ಟಾಗಿ ಜಿಮ್ಮಿಗೆ ಹೋಗ್ತೀನಿ ಅಂತ, ಇನ್ನು ಕೆಲವರು ಅವರವ್ರದ್ದು ಒಂದು ರೆಸೊಲ್ಯೂಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ರೆಸೊಲ್ಯೂಷನ್ ಏನು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಕ್ಯಾಲೆಂಡರ್ ಚೇಂಜ್ ಆಗಿರುವಂಥ ನಮ್ಮ 2024 ಈ ಒಂದು 300 ದಿನದಲ್ಲಿ ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಎಲ್ಲರಿಗೂ ಒಂದು ಇರುತ್ತೆ ಒಂದೊಂದು ಡೇ ಅಂತಂದರೆ ಈ ಡೇಯಲ್ಲಿ ಈ ಆ್ಯಕ್ಟಿವಿಟಿನ ಮಾಡಬೇಕು ಅಂತ. ಕೆಲವರು ಗುರಿಗಳನ್ನು ಹಾಕ್ಕೊಂಡಿರ್ತಾರೆ, ಅವ್ರದ್ದೇ ಒಂದು ಟಾರ್ಗೆಟ್ ಅಂತ ಇರುತ್ತೆ ಇವತ್ತಿನ ದಿನಕ್ಕೆ ಅಚೀವ್ ಮಾಡೋಕ್ಕೆ. ಸೊ ನಿಮ್ಮ ಟಾರ್ಗೆಟ್ ಏನೋದ್ರ ಬಗ್ಗೆ ಎಲ್ಲ ನೀವು ಕೂಡ ಸಾಕಷ್ಟು ಮಾತಾಡ್ಬೋದು. ಅದರ ಜೊತೆಗೆ ಯಾರಿಗಾದರೂ ನ್ಯೂ ಇಯರಿಂದ ವಿಶಸ್ ತಿಳಿಸ್ಬೇಕು ಅಂತಿತ್ತು ಅಂತಂದರೆ, ಯಾರಿಗಾದ್ರೂ ಹೊಸ ವರ್ಷದ ಶುಭಾಶಯಗಳನ್ನ ನೀವು ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಎಸ್, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ನಿಮ್ಮ ವಾಯ್ಸ್ ಮೆಲ್ಲ ಕೇಳಿಸ್ತಿದೆ. ಹಾಂ ಹೇಳಿ. ಹಾಂ ಇವಾಗ ಪರವಾಗಿಲ್ಲ. ನಮಸ್ತೆ ಮಂಜುಳಾ ಅವರೇ. ಸೊ ಹೇಗಿದ್ದೀರಾ ಫಸ್ಟ್ ನೀವು? ಓಕೆ. ಸೊ 2 ದಿನ ಏನೇನು ಮಾಡಿದ್ರಿ ನೀವು, ಏನೇನೆಲ್ಲ ಇತ್ತು ನಿಮ್ಮ ನ್ಯೂ ಇಯರ್ ಅಲ್ಲಿ ಪ್ಲಾನ್ಸ್ ಅಲ್ಲೆಲ್ಲ? ನ್ಯೂ ಇಯರ್ ಗೋಸ್ಕರನ? ಹಾ, ಏನ್ ಮಾಡಿದ್ರಿ ನ್ಯೂ ಇಯರ್ 2 ದಿನ? ನ್ಯೂ ಇಯರ್ ಗೆ ಕ್ಯಾರೆಟ್ ಅಲ್ವಾ ವೆಜಿಟೇಬಲ್ ಪಲಾವ್ ಮಾಡಿದ್ವಿ. ಓಕೆ. ಮಸ್ತ್. ನಮ್ಮ ರಿಲೇಟಿವ್ ಒಬ್ರು ಎಕ್ಸ್ಪೈರ್ ಆಗಿದ್ರು, ನಮ್ಮ ಬಾಸಿಸ್ ರಾಮಕ್ ಅವರು, ಅದಕ್ಕೆ ಜಾಸ್ತಿ ಮಾಡಲಿಲ್ಲ, ಸಿಂಪಲ್ ಆಗಿ ಮಾಡಿದ್ವಿ. ಸಿಂಪಲ್ ಆಗಿ ಮಾಡಿದ್ರಿ ಸೆಲೆಬ್ರೇಷನ್ ನ? ಕ್ಯಾರೆಟ್ ಹಲ್ವಾ ಮಾಡಿ? ಹಾ, ಇವತ್ತೇ ಅವ್ರದ್ದು ಕೈಲ ಸಮಾರಂಭ ಇತ್ತು ಮೇಡಮ್, ಅದಕ್ಕೋಸ್ಕರ ಹೋಗಿದ್ವಿ. ಓಕೆ, ಕ್ಷಮಿಸಿ. ಅದಕ್ಕೆ ಖುಷಿ ಇರಲಿಲ್ಲ, ಹಾಗಾಗಿ ಅವರು ಪಾಪ ಎಕ್ಸ್ಪೈರ್ ಆದ್ರು ಅಂತ ಹೇಳಿ. ಓಕೆ. ಸೊ ಈ ವರ್ಷಕ್ಕೆ ನಿಮ್ದು ಏನೋ ಪ್ಲಾನ್ ಇದೆಯಾ, 2024 ಅಂತ ಏನೋ ಟಾರ್ಗೆಟ್? ಮೇಡಮ್, ನಮಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಸುಸ್ತು ಅದು ಇದೆ, ಸ್ವಲ್ಪ ಕಾಲು ನೋವು ಡ್ಯಾನ್ಸ್ ಪೇನ್ಸ್ ಅವ್ನು ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋದು ರೆಸೊಲ್ಯೂಷನ್. ಓಕೆ. ಮತ್ತೆ ಈಗ ಸ್ವಲ್ಪ ಬುಕ್ಸ್ ಓದೋದ್ನ ಇನ್ನು ಸ್ವಲ್ಪ ಈಗ ಸ್ವಲ್ಪ ನಡುವೆ ಕಡಿಮೆ ಮಾಡಿದ್ವಿ, ಮತ್ತೆ ಜಾಸ್ತಿ ಆದಷ್ಟು ಮತ್ತೆ ಬುಕ್ಸ್ ಓದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಓಕೆ, ಸೂಪರ್. ನಮ್ ಮಗ ಅಂದ, ನೀವು ಯಾವ ಇಷ್ಟ ಆಗಿರೋ ಬುಕ್ ಕೇಳಿ ಕಳಿಸ್ತೀನಿ ಅಂತ ಅಂದ. ಅವನು ಬರ್ತಿದ್ದಾನೆ ಫಾರಿನ್ ಇಂದ ನೆಕ್ಸ್ಟ್ ಮಂತ್. ಮತ್ತೆ ನನಗೆ ವಾಟರ್ ಇದು ಬೀಚ್ಗಳು ಅಂತ ನೋಡೋದಕ್ಕೆ ಇಷ್ಟ, ಅದಕ್ಕೆ ಅವನ್ ಬಂದ್ರೆ ಮುರುಡೇಶ್ವರ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಮೇಡಮ್, ನೋಡ್ಬೇಕು. ಓಕೆ. ಸೊ 2023 ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲ ಆಗಿದೆಯಾ? 2023 ತಕ್ಕಮಟ್ಟಿಗೆ ಆಗಿದೆ ಮೇಡಮ್, ನನಗೆ ತುಂಬಾ ಸುಸ್ತು ಅದು ಆಗೋದು. ಓಕೆ. ವಾರದಲ್ಲಿ ಮೂರ್ ದಿನ ಹಂಗೆ ಸುಸ್ತಾಗ್ತಾಯಿತ್ತು, ಈ ವರ್ಷದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಸ್ವಲ್ಪ. 2023 ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ನಮ್ಮ ಮಕ್ಕಳು ಲೈಫ್ ಸೆಟ್ಲ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಅದು ಆಯ್ತು. ಓಕೆ, ಸೂಪರ್. ಒಂದು ಜಾಬ್ ಆಯ್ತು, ಒಳ್ಳೆ ಜಾಬ್ ಅನ್ಕೊಂಡಿತ್ತು. ಅವು ಟಾರ್ಗೆಟ್ ಮಾಡಿದ್ದು ಆಲ್ಮೋಸ್ಟ್ ಆಗಿದೆ ಮೇಡಮ್. ಅನ್ಕೊಂಡಿದ್ದು ಆಲ್ಮೋಸ್ಟ್ ಆಗಿದೆ. ನಮ್ಮ ಮಗಂದೆಲ್ಲ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಓಕೆ. ಚೆನ್ನಾಗಿ ಬಂತು. ನಿಮ್ ಬಗ್ಗೆ ಏನಂತ ಅನ್ಕೊಂಡಿದ್ರಿ? ನಮ್ ಬಗ್ಗೆ ಅಂದ್ರೆ ಅದೇ ಹೆಲ್ತ್ ಸುಧಾರಿಸ್ಕೋಬೇಕು ಅಂತ ಅನ್ಕೊಂಡಿದ್ವಿ ಮೇಡಮ್. ಅದ ಈ ಕಡಿಮೆ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ ಹೆಲ್ತ್ ನಮ್. ಓಕೆ. ಹೆಲ್ತ್ ಇಂಪ್ರೂವ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದಾಗಿದೆ.
ಆಗಿದೆ ಮೇಡಮ್, ಅದೇ ಈ ವರ್ಷದಂದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಮತ್ತೆ ಸ್ವಲ್ಪ ಬುಕ್ಸ್ ಇನ್ನೂ ಸ್ವಲ್ಪ ಬುಕ್ಸ್ ಓದೋದು ಜಾಸ್ತಿ ಮಾಡ್ಕೋಬೇಕು ಟೈಮಿಂಗ್ಸ್ ಅಂತ. ಓಕೆ ಓಕೆ ಸೂಪರ್. ಸರಿ ಸರಿ, ಯಾವ್ದಾದ್ರು ಹಾಡು ಹೇಳ್ತೀರಾ ನೀವು ನಿಮ್ಮ ಕಡೆಯಿಂದ ಹೊಸ ವರ್ಷಕ್ಕೆ? ಮೇಡಮ್ ಹೇಳ್ತೀನಿ. ಹಾಂ ಹೇಳಿ. ಹೊಸ ರಾಗವಿದೆವು ಹೊಸ ತಾಳವಿದೆ ಹೊಸ ಭಾವಗಳ ಹೊಸ ಗೀತೆ ಇದು ನೀನು ಕೀಳುವಾಗ ಮಾಡದೆ ಗಂಡು ಹೆಣ್ಣು ಭೇದವಿಲ್ಲದೆ ಎಲ್ಲ ಸೇರಿ ಮದುವೆ ಮಾಡುವ ಬನ್ನಿ ಎಲ್ಲ ಇಲ್ಲಿ ಮುಚ್ಚು ಮರೆಯ ಸಣ್ಣದು ಸರಿ ಬಿಟ್ಟು ಮನಸ್ಸು ನಮ್ಮದು ಲಘುವ ಕುಣಿವ ನಗಿಸಿ ನಲಿವ ಇದೆ ಪ್ರೀತಿಯ ಸಂಕೇತ ಹೊಸ ರಾಗವಿದು ಹೊಸ ತಾಳವಿದು ಹೊಸ ಭಾವಗಳ ಹೊಸ ಗೀತೆ ಇದು ರಾಜ ಮಹಾರಾಜರು ಎಲ್ಲ ಮಣ್ಣಾದರು ಇಲ್ಲಿ ಸ್ಥಿರವಾಗಿ ನಿಲ್ಲೋರು ಯಾರು ಒಳ್ಳೆ ಹಣವಂತರು ಇಲ್ಲಿ ಹೆಣವಾದರು ಎಂದಿದೆಯನ್ನ ಗೆಲ್ಲೋರು ಯಾರು ಹಾಡಿ ಸಂಗೀತವ ನೀಡಿ ಸಂತೋಷವ ಪ್ರೇಮ ಸಂದೇಶ ತಂದೆವು ನಾವು ಪ್ರೀತಿ ಹಿಂಬಾಲಿಸಿ ನೀತಿ ಹಿಂಬಾಲಿಸಿ ಎಲ್ಲ ನೋವನ್ನು ಮರೆಯೋಣ ನಾವು ಮನದಾಸೆಯನ್ನು ನುಡಿವಾಸೆಯಿದೆ ನಸು ನಾಟಿಕೆಯು ಅಡೆಯಾಗುತ್ತಿದೆ ಹೊಸ ರಾಗವಿದು ಹೊಸ ತಾಳವಿದು ಹೊಸ ಭಾವಗಳ ಹೊಸ ಗೀತೆ ಇದು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಶುಭಾಶಯಗಳು ಎಲ್ಲರಿಗೂ, ನಮ್ಮ ಟೀಮ್ ನಿಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಮಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಓಕೆ, ಎಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಹಾಂ ಮೇಡಮ್. ಎಸ್, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಅಂದ್ರೆ ನಾನು ಡ್ರೀಮ್ಸ್ ಫುಲ್ಫಿಲ್ ಆಗಿದ್ದಂದ್ರೆ ನನಗೆ ಸೊಸೈಟಿ ಒಳಗೆ ಒಂದು ಐಡೆಂಟಿಟಿ ಬೇಕು ಅಂತ ಅನ್ಕೊಂತಾ ಇದ್ದೆ ನಾನು. ನಿಮ್ ಚಾನಲ್ ಮೂಲಕ ನನಗೆ ಸಿಕ್ತು ಮೇಡಮ್ ಐಡೆಂಟಿಟಿ. ನಮ್ಗೆ ಡೈಲಿ ನಿಮಗೆ ಈ ರೀತಿ ಏನಾದ್ರು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಇಷ್ಟ ನನಗೆ. ಕರೆಂಟ್ ಇವೆಂಟ್ಸ್ ಬಗ್ಗೆ ಆಗ್ಲಿ, ಇವಾಗ ಕುವೆಂಪು ಬೇಂದ್ರೆ ಅವತಾರ ಫಿಲಮಾ ಬಗ್ಗೆ ಆಗ್ಲಿ, ಮ್ಯೂಸಿಕ್ ಬಗ್ಗೆ ಆಗ್ಲಿ, ಆಕ್ಟರ್ಸ್ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಇಷ್ಟ ನನಗೆ. ನಿಮ್ ಚಾನಲ್ ಗೆ ಥ್ಯಾಂಕ್ಸ್, ಅದು ಒಂದು ನನ್ನ ಮಹತ್ವಾಕಾಂಕ್ಷೆ ಈಡೇರಿದ ವರ್ಷ ಇದು. ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಹೀಗೆ ಮಾತಾಡ್ತಾ ಇರಿ, ನಮ್ಗೆ ಇನ್ಫಾರ್ಮೇಶನ್ ಹಂಚ್ಕೋತಾ ಇರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬೈ ಬೈ. ಥ್ಯಾಂಕ್ ಯು. ಎಸ್ ಮಂಜುಳಾ ಅವರು ಸಾಕಷ್ಟು ಇನ್ಫಾರ್ಮೇಶನ್ಸ್ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ, ಅದ್ರ ಜೊತೆಗೆ ಇವತ್ತು ಹಾಡನ್ನು ಕೂಡ ಹಾಡಿದ್ರು. ಸೊ ಹೊಸ ವರ್ಷದಲ್ಲಿ ಅವರದ್ದೇನೆಲ್ಲ ಪ್ಲಾನ್ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ನೀವು ಕೂಡ ತಿಳಿಸ್ಬೋದು 2024 ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರಾ, ನಿಮ್ಮ ವರ್ಷ ಹೇಗಿರಬೇಕು ಅಂತ ನೀವು ಅಂದ್ಕೊಂಡಿದ್ರಾ, ಏನೆಲ್ಲ ಟಾರ್ಗೆಟ್ ಹಾಕ್ಕೊಂಡಿದ್ರಾ, ಇದೆಲ್ಲ ಮಾಡಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮ್ ಮೇಡಮ್. ಓಕೆ, ಸೊ ನಿಮ್ಮ ನ್ಯೂ ಇಯರ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಚೆನ್ನಾಗಿ ನಡೀತಾ ಇದೆ. ಏನ್ ಮಾಡಿದ್ರಿ ಅದ್ರೆಲ್ಲ, ಸೆಲೆಬ್ರೇಷನ್ ಏನಾದ್ರು ಮಾಡಿದ್ರಾ? ಇಲ್ಲ ಮೇಡಮ್, ಪೂಜೆ ಮಾಡ್ಕೊಂಡ್ವಿ ದೇವರದು. ಓಕೆ ಓಕೆ, ಸೂಪರ್. ಆಮೇಲೆ ಪಾಯಸಂ ಉನ್ನು. ಓಕೆ, ಶಾವಿಗೆ ಪಾಯಸ. ಹಾ, ಪೂರಿ ಸಾಗು. ನೀವು ಮಾಡಿದ್ರಾ? ಎಲ್ಲ ತಿಂದ್ವಿ ಮೇಡಮ್. ಎಲ್ಲ ತಿಂದ್ರಿ. ಓಕೆ, ನ್ಯೂ ಇಯರ್ ಗೆ ನಿಮ್ದೇ ಏನ್ ಪ್ಲಾನ್ 2024? ಮೇಡಮ್ ಒಂದು ಹಾಡು ಹೇಳ್ತೀನಿ ಮೇಡಮ್. ಹಾಡು ಹೇಳ್ತೀರಾ, ಹೇಳಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಓಕೆ, ಸೇರಿ, ಯಾರಿಗಾದ್ರೂ ಶುಭಾಶ್ ತಿಳಿಸ್ಬೇಕಿತ್ತ ನ್ಯೂ ಇಯರ್ ದು, ಬರ್ತ್ಡೇ ಏನಾದ್ರು? ನಿಮ್ ಟೆಕ್ನಿಷಿಯನ್ ಗೆ, ನಿಮ್ಗೆ, ನಿಮ್ ಫ್ಯಾಮಿಲಿಗೆ ಹ್ಯಾಪಿ ನ್ಯೂ ಇಯರ್ ಮೇಡಮ್, ಅಂಡ್ ಮೈ ಫ್ಯಾಮಿಲಿ ಆಲ್ಸೋ ಹ್ಯಾಪಿ ನ್ಯೂ ಇಯರ್. ಓಕೆ ಸೂಪರ್, ಎಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ಓಕೆನಾ?
ಓಕೆ ಮೇಡಮ್, ನಿಮಗೂ ಕೂಡ ಸ್ಪೆಷಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬೈ ಬೈ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಿನಯ್ ಕುಮಾರ್ ಅವರು ಕೂಡ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ತಿಳಿಸಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗಾದರೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಈ ವರ್ಷದ ಈ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ 2024 ಲೀಪ್ ಇಯರ್ ಬಂದಿದೆ ಅಂತ ಅಂದ್ರೆ ಫೆಬ್ರವರಿ 29 ಬಂದಿದೆ ಈ ಸಲ. ಸೊ ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಯಾರ್ದಾದ್ರೂ ಆ ಒಂದು ಡೇಟಲ್ಲಿ ಮದುವೆ ಆಗಿದ್ದು ಅಥವಾ ಬರ್ತ್ಡೇ ಇತ್ತು ಅಂತಂದ್ರೆ ಅವ್ರದ್ದೆಲ್ಲ ಒಂದು 4 ವರ್ಷಕ್ಕೆ ಒಂದ್ಸಲ ಬರ್ತಾ ಇರುತ್ತೆ ಅವ್ರದ್ದು ಬರ್ತ್ಡೇ. ಸೊ ಎಸ್ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ, ನಮಸ್ತೆ ಅಂಬಿಕಾ ಅವರ? ನಮಸ್ತೆ ಅಂಬಿಕಾ ಅವರ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ಸೊ ನಿಮ್ಮ ಸೆಲೆಬ್ರೇಷನ್ ಹೇಗ್ ನಡೀತಾ ಇದೆ, ಯಾರು ಮಾಡಿದ್ರಾ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಮನೆಯಲ್ಲೇ ಇದೀವಿ, ಎಲ್ಲಿ ಹೋಗಿಲ್ಲ. ಓಕೆ, ಹೊರಗಡೆ ಎಲ್ಲಿ ಹೋಗಲ್ಲ. ನಾನು ನಮ್ಮ ತಂಗಿ ಮಗನ ಬರ್ಡೇ ಇದೆ 1 ಇಯರ್ದು, ಅದು ಹೋಗ್ಬೇಕು ಆಮೇಲೆ. ಓಕೆ, ಹಾ, ಮತ್ತೆ ಎಲ್ಲಿ ಹೋಗಿಲ್ಲ. ಮನೆಯಲ್ಲೇ ಎಲ್ಲ ಪಾರ್ಟಿ ಮಾಡ್ಕೊಂಡ್ವಿ. ಪಾರ್ಟಿ ಮಾಡ್ತಿದ್ರೆ ಏನ್ ಮಾಡಿದ್ರಿ ಪಾರ್ಟಿ ಅಂದ್ರೆ? ಅಂದ್ರೆ ಬೆಳಗ್ಗೆ ಒಬ್ಬ ಹೋಳಿಗೆ ಮಾಡಿದ್ವಿ. ಓಕೆ, ಹಾ, ಮತ್ತೆ ನಮ್ಮ ಅಣ್ಣ ಇದು ರವಿ ಉಂಡೆ ಮಾಡಿ ಅಲ್ವಾ ಮಾಡಿದ್ರು. ಓಕೆ, ಈಗ ಪಲಾವ್ ಮಾಡ್ಕೊಂಡು ಹೆಸರುಬೇಳೆ ಪಾಯಸ ಮಾಡಿದ್ವಿ. ಮತ್ತೆ ಮತ್ತೆ ಕೇಕ್ ಅಂದ್ಬಿಟ್ಟು ಎಲ್ಲ ಸೆಲೆಬ್ರೇಷನ್ ನೈಟ್ ಮಾಡಿದ್ವಿ. ನೈಟ್ ಒಂದು ಕೇಕ್ ಕಟ್ ಮಾಡಿದ್ವಿ 12 ಗಂಟೆಗೆ. ಓಕೆ, ಹಂಗಾಗಿ ಮತ್ತೆ 12 ಬೆಳಗ್ಗೆ 12 ಗಂಟೆಗೆ ಒಂದು ಕೇಕ್ ತಗೊಂಡ್ ಬಂದು ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಚೆನ್ನಾಗಾಯ್ತು. ಸೂಪರ್, ಫುಲ್ ಜೋರಾಗಿ. ಯಾಕಂದ್ರೆ ನ್ಯೂ ಇಯರ್ನ ಅಲ್ಲಿ ಧರ್ಮಸ್ಥಳದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ನಾವು ಸ್ವಲ್ಪ ಹೋಗೋ ಆಗಿರ್ಲಿಲ್ಲಲ್ಲ, ಹಂಗಾಗಿ ನಮ್ಮ ಅಣ್ಣ ಒಬ್ಬರೇ ಹೋಗಿದ್ದಾನೆ. ಓಕೆ, ಹಾ, ಧರ್ಮಸ್ಥಳದಲ್ಲಿ ಸೆಲೆಬ್ರೇಷನ್ ಮಾಡೋದವರು. ಹ್ಮ್, ನಾವೆಲ್ಲರೂ ಮನೇಲೆ ಈ ವರ್ಷ ಎಲ್ಲರೂ ಮನೇಲೆ ಇದ್ದೀವಿ. ಓಕೆ, ಹಾ, ಓಕೆ, ಸೂಪರ್. ಸೊ ಎಸ್, ಈ ವರ್ಷಕ್ಕೆ ಏನಾದ್ರೂ ನಿಮಗೆ ಪ್ಲಾನ್ಸ್ ಏನಾದ್ರೂ ಇದೆಯಾ, ಹೀಗೆ ಆಗಬೇಕು ಈ ವರ್ಷ ಅಂತ 2024? ನಾವು ಮೇಡಮ್, ನನ್ನ ಎಲ್ರದಲ್ಲಿ ಹೆಂಗಿದೆನೋ ಗೊತ್ತಿಲ್ಲ, ನಾನ್ ಮುಂದೆ ಏನ್ ಅನ್ಕೊಂತೀನೋ ಅದೇನು ಆಗಲ್ಲ. ಹಂಗಾಗಿ ಜಾಸ್ತಿ ಆಸೆ ನಡ್ಕೊಳಕ್ ಹೋಗಲ್ಲ ಯಾವ್ದ್ರ ಬಗ್ಗೆನೂ. ಇದ್ರಲ್ಲಿ ಏನಾಗುತ್ತೆ ಅದಕ್ಕೆ ಬಿಟ್ಬಿಡ್ತೀನಿ. ಮುಂದೆ ಏನ್ ಪ್ಲಾನಿಂಗ್ ಮಾಡ್ಕೊಂತೀನಲ್ಲ ಅದೇನು ಆಗೋದಿಲ್ಲ. ಅದೆಲ್ಲ ಆ ಟೈಮಲ್ಲಿ ಏನನ್ನಾದ್ರೂ ಒಂದ್ ಕೆಟ್ಟದಾಗಿಲ್ಲ, ಏನೋ ಒಂದ್ ಆಗುತ್ತ. ಹಾಗಾಗಿ ಪ್ಲಾನ್ ಏನು ಮಾಡ್ತಾನಲ್ಲ. ಓಕೆ, ಸೊ ನೀವ್ ಏನಾದ್ರೂ ಮಾಡ್ಬೇಕು ಅಂತ ಏನು ಇಲ್ವಾ ನಿಮ್ಗೆ ಆತರ ಟಾರ್ಗೆಟ್ ನೀವು ಮಾಡ್ಬೇಕು ಅಂತ? ನಮ್ದಿನ ಏನಿಲ್ಲ ಮೇಡಮ್. ನಮ್ಮ ಯಜಮಾನರು ಅವ್ರು ಇರೋದು ಉತ್ತರಾಖಂಡದಲ್ಲಿ ಇದ್ದಾರೆ. ಈಗ ಅವರಲ್ಲಿದ್ದಾರೆ, ನಾವು ಇಲ್ಲಿ ನಮ್ ಅಮ್ಮನ ಮನೆಗೆ ಬಂದಿದೀವಿ ಅಂತ ಪ್ಲಾನಿಂಗ್ ಸದ್ಯಕ್ಕೆ ಏನ್ ಮಾಡಿಲ್ಲ. ಓಕೆ, ಸೊ ನಿಮ್ದು ಹೋದ ವರ್ಷಕ್ಕೆ ಏನಾದ್ರು ಅನ್ಕೊಂಡಿದ್ರಾ ಅದ ಆಗಿಲ್ಲ ಆಗಿರೋದ ಏನಾದ್ರು ಇದೆಯಾ? ಅದೇ ನಮ್ಮ ಮನೆಯವ್ರಿಗೆ ನಮ್ಮ ಯಜಮಾನರು ಕೆಲ್ಸದಲ್ಲಿ ಇದ್ರು ಅಂದ್ರೆ ಅದು ಸ್ವಲ್ಪ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಇತ್ತು, ಗೌರ್ಮೆಂಟ್ ಅಲ್ಲ ಇಲ್ಲ ಪ್ರೈವೇಟ್ ಅಲ್ಲ, ಅದರ್ಧ ಇದ್ರಲ್ಲಿ ಇತ್ತು. ಹಂಗೆ ಅಂತಿದ್ರು ನಮ್ಮ ಮನೆಯವ್ರಿಗೆ ನೆನ್ನೆ ನಾನು ಅದನ್ನೇ ಕೇಳ್ತಿದ್ರಿ, ನಿಮ್ಗೆ ಈ ವರ್ಷ ಹೆಂಗಿತ್ತು? ಇವತ್ತು ನನ್ನ ವಾರಲ್ಲಿ 2024 ಬರುತ್ತೆ ಅಂತ ಬಹಳ ಕೆಟ್ಟದಾಗಾಯ್ತು ನನಗೆ. ನಾನು ಅನ್ಕೊಂಡಂತ ಕೆಲಸ ನನಗೆ ಸಿಗ್ಲಿಲ್ಲ. ಮತ್ತೆ ನಾನು ಇರೋ ಕಡೆಗೆ ಬಂದು ನಮ್ಮ ಮನೆ ನಮ್ಮ ಯಜಮಾನರು ಮೊದ್ಲು 9 ವರ್ಷ ಅಲ್ಲೇ ಡ್ಯೂಟಿ ಮಾಡಿ ಬಂದಿದ್ದು ಡೇರಾದೋನ್ ಅಂತ ಅಂದೇಳ್ಬಿಟ್ಟು ಅಲ್ಲಿ ಮಾಡಿ ಬಂದ್ಬಿಟ್ರು. ಕೊರೋನಾ ಅಂತಂದ್ರೆ ಆ ಟೈಮಲ್ಲಿ ಇಲ್ಲಿ ಬಂದ್ರು, ಅಷ್ಟೊತ್ತು ಮ್ಯಾರೇಜ್ ಅದು ಇದಾಯ್ತು. ಒಂದು ಗೌರ್ಮೆಂಟ್ ಕೇಳಿದ್ರಲ್ಲೇ ಅಪ್ಲಿಕೇಶನ್ ಹಾಕಿದ್ರು, ಸಿಕ್ಕಿತ್ತು. ಆದ್ರೆ ಅವರು ಅಲ್ಲಿ ಜಾಸ್ತಿ ಸ್ಯಾಲ್ರಿ ತಗೊಂಡು ಒಂದು ಸತಿ ಇಲ್ಲಿ ಕಡಿಮೆ ಸ್ಯಾಲ್ರಿ ತಗೊಂಡ್ಬೇಕಾಗ್ತಿತ್ತಲ್ಲ. ಹಂಗಾಗಿ ನನಗೆ 2023 ನನಗೆ ಬಹಳನೇ ಇದು ಆಯ್ತು, ನನಗೆ ಸರಿ ಬರ್ಲಿಲ್ಲ ಅಂದ್ರು. ಇನ್ಮೇಲೆ ಚೆನ್ನಾಗಿ ಆಗ್ತೀಯಲ್ಲ, ಇನ್ಮೇಲೆ ಚೆನ್ನಾಗಿ ಆಗ್ತೀನಿ 2024ರಿಂದ ಅಂತಿದ್ರು. ಓಕೆ, ಸೊ ಈ ವರ್ಷ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋ. ಓಕೆನಾ? ಹಾ ಮೇಡಮ್. ಓಕೆ, ಸೂಪರ್. ಸೊ ಎಸ್ ಅಂತೇಳಿ ಹಾಡಿದ್ವಿ ಅಂತ ಹೇಳಿದ್ರು, ಒಂದು ಇದನ್ನ ಹೇಳ್ತೀನಿ ಮೇಡಮ್. ಕಹಿ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಚಿರವಾಗಲಿ, ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ಮನಸ್ಸಾಗಲಿ. ಆ ದೇವರಲ್ಲಿ ನಿಮ್ಮನ್ನು ಸದಾ ಸಂತೋಷದಿಂದ ನಿಮಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಎಲ್ಲ ಚಾನಲ್ ನೋಡ್ತಾರೆ ಎಲ್ರಿಗೂ ಕೂಡ. ಆಮೇಲೆ ಇನ್ನೊಂದು, 12 ತಿಂಗಳು ಸಂತೋಷದಿಂದ, 52 ವಾರಗಳು ಆರೋಗ್ಯದಿಂದ, 365 ದಿನ ಯಶಸ್ಸಿನಿಂದ, 8760 ಗಂಟೆ ಸುಖದಿಂದ, 52,600 ನಿಮಿಷಗಳು ಶಾಂತಿಯಿಂದ, 31,53,600 ಸೆಕೆಂಡ್ಗಳು ನೆಮ್ಮದಿಯಿಂದ ಕೂಡಿರಲಿ. ಎಲ್ಲಾ ವೀಕ್ಷಕರಿಗೂ ನೋಡ್ತಾ ಇರೋ ಎಲ್ರಿಗೂ ಕೂಡ. ವಾಹ್, ಸೂಪರ್, ತುಂಬಾ ಚೆನ್ನಾಗಿ ವಿಷಯನ ಮಾಡಿದ್ರಿ, ಸ್ವೀಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ವೆರಿ ಹ್ಯಾಪಿ ನ್ಯೂ ಇಯರ್. ಓಕೆನಾ? ಮೇಡಮ್, ಥ್ಯಾಂಕ್ ಯು. ನಮ್ಮ ಮನೇಲಿ ಎಲ್ಲರೂ ಟಿವಿ ನೋಡ್ತಿದ್ರು, ಅವ್ರಿಗೆಲ್ರಿಗೂ ಗುಡ್ ಈವ್ನಿಂಗ್ ಅಂಡ್ ವಿಶ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಈ ವರ್ಷ ತುಂಬಾ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ಓಕೆನಾ? ಮೇಡಮ್.
ಮೇಡಮ್ ಯಾವ್ದ್ರ ಹಾಡು ಹೇಳ್ತೀರಾ ಇವತ್ತು? ಅದೇ ಒಂದ್ ಎರಡ್ ಲೈನ್ ಹೇಳ್ತೀನಿ, ಅಷ್ಟೊಂದು ವಾಯ್ಸ್ ಇದಿಲ್ಲ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮ ನೀರದ ಮನಸ್ಸಿಗೂ ಹಬ್ಬ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರೇ. ಸೊ ನಿಮ್ಗೂ ಕೂಡ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಆಮೇಲೆ ಇವತ್ತು ನಮ್ಮ ಮಮತಾ ಅಂತ ನಮ್ಮ ತಂಗಿಯವಳು, ಅವ್ ಮಗಂದು 1ನೇ ವರ್ಷದ ಬರ್ಡೇ, ಹೋದ ವರ್ಷ ನ್ಯೂ ಇಯರ್ ದಿವಸ ನೈಟ್ 12 ಗಂಟೆ ಮೇಲೇನೆ ಅವ್ನು ಹುಟ್ಟಿದ್ದು. ಇವತ್ತಿಗೆ 1 ಇಯರ್ ಆಯ್ತು, ಇವತ್ತು ಸೆಲೆಬ್ರೇಷನ್ ಇದೆ ಅವ್ರದ್ದು. ಲಕ್ಷಿತ್ ಅಂತ ಹೇಳ್ಬಿಟ್ಟು, ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಬರ್ಡೇ ಲಕ್ಷಿತ್, ಗಾಡ್ ಬ್ಲೆಸ್ ಯು. ಓಕೆ ಲಕ್ಷಿತ್ ಅವ್ರಿಗೆ ಅಂಬಿಕಾ ಅವರ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಬೆಸ್ಟ್ ವಿಶಸ್. ಓಕೆನಾ? ಓಕೆ ಥ್ಯಾಂಕ್ ಯು ಮೇಡಮ್. ಇವತ್ತು ನಾವು ನೀವು ಸ್ಪೆಷಲ್ ಆಗಿ ಬರ್ತೀರಿ ಅಂತ ಅನ್ಕೊಂಡಿದ್ವಿ, ಅಂದ್ರೆ ಸ್ಯಾರಿ ಏನಾದ್ರೂ ಹಾಕೊಂಡು ಹೊಸ ವರ್ಷ ಅಲ್ಲ, ಅದಕ್ಕೆ ಆಯ್ತಿದ್ವಿ, ನಾವು ನೋಡ್ತಾ ಇದ್ವಿ. ಓಕೆ ಸಿಂಪಲ್ ಆಗಿ ಬಂದ್ಬಿಟ್ಟಿದ್ರ? ಸಿಂಪಲ್ ಆಗಿ ಬಂದಿದ್ದೀರಿ. ಸೊ ಎಸ್, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಅಂಬಿಕಾ ಅವರೇ? ಸಂಬಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರ ಹೋದ ವರ್ಷದೆಲ್ಲ ಏನ್ ಅನ್ಕೊಂಡಿರೋದೆಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಮುಂದಿನ ವರ್ಷದ ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಏನಾದ್ರು ಆ ರೀತಿ ಪ್ಲಾನ್ಗಳಿತ್ತು ಅಂದ್ರೆ ಅದನ್ನ ಇವತ್ತು ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ಏನಾದ್ರು ಕನಸುಗಳಿದೆಯಾ ಈ ರೀತಿ ಆಗ್ಬೇಕು ನನ್ನ ಒಂದು ಹೊಸ ವರ್ಷ ಅಂತ? ಅದ್ರ ಜೊತೆಗೆ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂತ ನಿಮ್ಗೆ ಏನಾದ್ರೂ ಇದೆಯಾ? ಇದೆಲ್ಲ ಮಾಡ್ಬೇಕು ನಾನು ಹೊಸ ವರ್ಷದಲ್ಲಿ ಅಂತ ನೀವೇನಾದ್ರು ಅನ್ಕೊಂಡಿದ್ರ, ಟಾರ್ಗೆಟ್ ಏನಾದ್ರು ಹಾಕೊಂಡಿದ್ರ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಸೊ ಈ ವರ್ಷ ಒಂದಿನ ಎಕ್ಸ್ಟ್ರಾ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲ ವರ್ಷದಲ್ಲೂ 365 ದಿನ ಇದ್ರೆ ಇವತ್ತು 6 ಇರುತ್ತೆ. ಸೊ 366 ದಿನಗಳಿರುತ್ತೆ ಈ ವರ್ಷದಲ್ಲಿ. ಸೊ ಈ ಒಂದು ದಿನ ಎಕ್ಸ್ಟ್ರಾ ಸಿಕ್ಕಿರೋದಕ್ಕೆ ನೀವು ಯಾರು ಸ್ಪೆಷಲ್ ಆಗಿ ಏನೋ ಮಾಡ್ತೀರಾ? ಸೊ ನಿಮ್ದೆಲ್ಲ ಏನೆಲ್ಲ ಟಾರ್ಗೆಟ್ ಇದೆ ಈ ಒಂದು ವರ್ಷಕ್ಕೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಸೊ ಏನಾದ್ರು ನೀವು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರಿ ಅಂತಂದ್ರೆ, ಅದ್ರ ಯಾವ್ದಾರ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ, ಹೀಗೀಗೆಲ್ಲ ಇರಬೇಕು ಈ ವರ್ಷ ಅಂತ ನಿಮ್ಗೆ ಯಾರೋ ಇತ್ತು ಅಂದ್ರೆ ಅದ್ರ ಬಗ್ಗೆ ಎಲ್ಲ ನೀವು ಖಂಡಿತವಾಗ್ಲೂ ಮಾತಾಡ್ಬೋದು. ಅದ್ರ ಜೊತೆಗೆ ಯಾರಿಗಾದ್ರೂ ನ್ಯೂ ಇಯರ್ ವಿಶೇಷನ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ನೋಡೋಣ ಇವತ್ತು ಯಾರೆಲ್ಲ ಕರೆ ಮಾಡ್ತಾರೆ, ಹಾಗೆ ಅವರ ವರ್ಷ ಹೇಗಿರ್ಬೇಕು ಅಂತ ಅವ್ರು ಅನ್ಕೊಂಡಿದ್ರೆ ಅಂತ ಸಾಕಷ್ಟು ಕೇಳೋಣ. ಆದ್ರೆ ಅದಕ್ಕೆ ಮೊದಲು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ರೆ ಒಂದು ಸೂಪರ್ ಆಗಿರುವಂತಹ ಹಾಡು. ಸೊ ನೀವು ಕೂಡ ಇವತ್ತು ಹೊಸ ವರ್ಷದ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ಸೊ ನಿಮ್ಮ ಈ ವರ್ಷ ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ರ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ. ಅದರ ಜೊತೆಗೆ ಸೊ ನೀವೆಲ್ಲ ಕಾಟೇರ ಮೂವಿ ಯಾರೆಲ್ಲ ನೋಡ್ಕೊಂಡು ಬಂದಿದ್ದೀರಾ, ನಿಮಗೆ ಮೂವಿ ಹೇಗನ್ನಿಸ್ತು? ಸೊ ಎಸ್, ಉಳುವವನೇ ಭೂಮಿಯ ಒಡೆಯ ಅಂತ ಹೇಳ್ತಾ, ಅದರ ಜೊತೆಗೆ ಸೊ ಅದ್ರೊಳಗೆ ಏನು ತೋರಿಸಿದಾರಪ್ಪ ಅಂತಂದರೆ ನಮ್ಮ ರೈತನ ಒಂದು ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ರೈತ ಅಂತಂದರೆ ಅವ್ರಿಗೆ ಎಷ್ಟು ನಾವು ಬೆಲೆಯನ್ನು ಕೊಡಬೇಕು, ರೈತನೇ ದೇಶದ ಬೆನ್ನೆಲುಬು ಅಂತ ನಾವು ಸಾಕಷ್ಟೆಲ್ಲ ಹೇಳ್ತೀವಿ. ಆದರೂ ಕೂಡ ರೈತನಿಗೆ ಸಿಗಬೇಕಾಗಿರುವಂಥ ಬೆಲೆ ಎಲ್ಲೋ ಒಂದು ಕಡೆ ನಮಗೆ ಸಿಗ್ತಾ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ರೈತನ ತುಂಬ ಚೆನ್ನಾಗಿ ವ್ಯಾಲ್ಯೂ ಮಾಡಿ ಆ ಮೂವಿಯಲ್ಲಿ ಸಾಕಷ್ಟು ಹೇಳಿದ್ದಾರೆ. ಸೊ ನೀವು ಕೂಡ ಮೂವಿನ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮಗೆ ಮೂವಿ ಹೇಗನ್ಸು ಅಂತ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ರಾಜೇಶ್ ಅಂತ. ನಮಸ್ತೆ ರಾಜೇಶ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವಿಲ್ಲಿ ಕೊಕ್ಕನೂರಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವಿಲ್ಲಿ ವ್ಯವಸಾಯ ಮಾಡ್ಕತ್ತವ್ರಿ. ರೈತರು? ಓಕೆ, ಇವಾಗ ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗಾದ್ರೆ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಹಲೋ, ನಿಮ್ ಹೆಸರು? ಹಲೋ, ನಮಸ್ತೆ, ನಿಮ್ ಹೆಸರು? ನಮಸ್ತೆ. ನಿಮ್ ಹೆಸರು? ದೀಪಿಕಾ ಅಂತ. ದೀಪಿಕಾ, ಏನ್ ಓದ್ತಾರೆ ದೀಪಿಕಾ ಅವರು? ನನಗೆ ಮ್ಯಾರೇಜ್ ಆಗಿದೆ, ಓದ್ತಿಲ್ಲ. ವಾವ್, ನಿಮ್ ವಾಯ್ಸ್ ತುಂಬಾ ಯಂಗ್ ಆಗಿ ಕೇಳಿಸ್ತಾ ಇತ್ತು ನಮ್ಗೆ. ಮತ್ತೆ ಹೆಂಗೆ ನಾವು? ಎಸ್, ನಿಜವಾಗ್ಲು ತುಂಬಾ ಯಂಗ್ ಆಗಿ ಕೇಳಿಸ್ತಾ ಇತ್ತು. ನಿಮ್ಮ ಪ್ಲಾನ್ ಏನಿದೆ ದೀಪಿಕಾ ಅವರೇ ಹೊಸ ವರ್ಷಕ್ಕೆ? ಹೊಸ ವರ್ಷಕ್ಕ ಏನ್ ಪ್ಲಾನ್ ಅಂದ್ರೆ, ಎಲ್ಲರೂ ಚೆನ್ನಾಗಿಟ್ರು ದೇವರು ಅನ್ನೋದೊಂದೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ನಿಮ್ದೇನು ಇಲ್ಲ ಪ್ಲಾನ್, ರೆಸೊಲ್ಯೂಷನ್ ಇದೆಲ್ಲ ಮಾಡ್ಬೇಕು ಈ ವರ್ಷ ಅಂತ? ಈ ವರ್ಷ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಇದೆಯಾ ನಿಮ್ಗೆ? ನಮ್ದೇನಿಲ್ಲಪ್ಪ. ಓಕೆ, ಸೊ 23ಲ್ಲ ಈಗೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಏನಾದ್ರು ಆಗಿದೆಯಾ ಅದು? ಯಾವ್ದು? 2023ರಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರಿ, ಅದೆಲ್ಲ ಆಗಿದೆಯಾ? ಈ ವರ್ಷ ಅಲ್ಲ. ಹಾ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಓಕೆ,
ಏನಿಂಗೆ ಓಕೆ ಯಾರ್ಯಾರು ಶುಭಾಶ ತಿಳಿಸ್ಬೇಕಿತ್ತ ಇವತ್ತು ಹಲೋ ಯಾರಿಗಾದ್ರೂ ಶುಭಾಶ ತಿಳಿಸ್ಬೇಕಿತ್ತ ಇವತ್ತು ಶುಭಾಶಯನಾ ಹಲೋ ಹಾ ಹೇಳಿ ಶುಭಾಶ ತಿಳಿಸ್ಬೇಕಿತ್ತ ಯಾರಿಗಾದ್ರು ಹೌದು ನನ್ನ ಮಗಳಿಗೆ ಅವ್ರ ಹೆಸರು ಕಾರುಣ್ಯ ಅಂತ ಓಕೆ ಶುಭಾಶ ತಿಳಿಸಿ ಅವ್ರಿಗೆ ಶುಭಾಶಯನಾ ಹ್ಯಾಪಿ ನ್ಯೂ ಇಯರ್ ಬಿಬು ಓಕೆ ಕಾರುಣ್ಯ ಅವರಿಗೆ ದೀಪಿಕಾ ಅವರ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಓಕೆನಾ ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಅವರೇ ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಬಾಯ್ ಬಾಯ್ ಸೊ ಎಸ್ ಕರೆ ಮಾಡಿದಾಗ ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದೆ ನಿಂತ್ಕೊಂಡು ಮಾತಾಡಿ ಕೆಲವೊಂದ್ಸಲ ಮಾತಾಡ್ತಾ ಇರೋದು ಕೇಳಿಸ್ತಾನೆ ಇರೋದಿಲ್ಲ ಸೊ ಆ ರೀತಿಯೆಲ್ಲ ಆಗೋದು ಬೇಡ ಡಿಸ್ಟರ್ಬೆನ್ಸ್ ಎಲ್ಲ ಇರೋದು ಬೇಡ ಸೊ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದೆ ನಿಂತ್ಕೊಂಡು ಮಾತಾಡಿ ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ನಿಮ್ಮ ಹೆಸರು ನಮಸ್ತೆ ನಿಮ್ಮ ಹೆಸರು ಯಶೋದ ಅವರ ಹಲೋ ನಿಮ್ಮ ಹೆಸರು ಹಲೋ ಹಲೋ ವಿಶ್ವ ಎಸ್ ನಿಮ್ಗೂ ಕೂಡ ಹೊಸ ಹೊಸ ಶುಭಾಶಯಗಳು ನಿಮ್ ಹೆಸರು ಕೇಳಿಸ್ಲಿಲ್ಲ ಜ್ಯೋತಿ ಅಂತ ಹೇಳಿ ನಮಸ್ತೆ ಜ್ಯೋತಿ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವಿಲ್ಲಿ ಎಚ್ಕೆಆರ್ ಇಂದ ಎಚ್ಕೆಆರ್ ನಿಟ್ವಳ್ಳಿ ಅಂತಾರಲ್ಲ ಅಲ್ಲಿಂದ ಮಾಡಿದ್ದೀವಿ ಓಕೆ ಏನ್ ಮಾಡ್ಕೊಂಡಿರೋದು ನೀವು ಹೇಳಿ ಸ್ಕೂಲ್ ಟೀಚರ್ ಸ್ಕೂಲ್ ಟೀಚರ್ ಸೂಪರ್ ಯಾವ ಕ್ಲಾಸಿಗೆ ತಗೊಳ್ತೀರಾ ನೀವು ನಾವು ಯಾವ ಕ್ಲಾಸ್ ಮಕ್ಕಳಿಗೆ ತಗೋತೀರಾ ನಾವು ಎಲ್ ಕೆಜಿ ಯು ಕೆಜಿ ಪ್ಲೇ ಗ್ರೂಪ್ ವಾವ್ ಸೋ ಸ್ವೀಟ್ ಸೊ ಹೇಗನ್ಸುತ್ತೆ ಆ ಮಕ್ಕಳ ಜೊತೆ ಮಾತಾಡೋದೆಲ್ಲ ತುಂಬಾ ಖುಷಿ ಇದೆ ಮೇಡಮ್ ವಾವ್ ಸೂಪರ್ ಎಷ್ಟೇ ನೋವು ಇದ್ರೆ ಮಕ್ಕಳ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಖುಷಿ ಇರುತ್ತೆ ತುಂಬಾ ಖುಷಿ ಇರುತ್ತೆ ಸೊ ಎಲ್ಲ ತುಂಬಾ ಕಾಟ ಕೊಡ್ತಾರ ಎಲ್ಲ ಅಳ್ತಾ ಇರ್ತಾರ ಎಲ್ಲ ಇರುತ್ತೆ ಅದೆಲ್ಲ ಜೊತೆಗೆ ಖುಷಿನೇ ಇರುತ್ತಲ್ಲ ಹಂಗಾಗಿ ಮರ್ತೋಗತ್ತೆ ಏನು ಕಾಣಲ್ಲ ಓಕೆ ಸೊ ಎಲ್ಲ ಮರ್ತೋಗ್ತಿರುತ್ತೆ ಚಿಕ್ಕ ಮಕ್ಕಳ ಜೊತೆ ಮಾತಾಡ್ತಾ ಹೌದು ಮ್ಯಾಮ್ ಓಕೆ ಸೂಪರ್ ಸೊ ಈ ಹೊಸ ವರ್ಷದಲ್ಲಿ 24ರಲ್ಲಿ ನೀವ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಖುಷಿಯಾಗಿರೋಣ ಅಂತ ಇದೀನಿ ಮ್ಯಾಮ್ ಫುಲ್ ಖುಷಿಯಾಗಿರೋಣ ಅಂತ ಓಕೆ ಖುಷಿಯಾಗಿರೋಣ ಬಂದಿದ್ದಂತೂ ಫೇಸ್ ಮಾಡ್ಲೇಬೇಕಲ್ಲ ಹಾ ಹೌದು ಅದ್ರ ಜೊತೆಗೆ ಖುಷಿಯಾಗಿರೋಣ ಅಂತ ಇದೀನಿ ವಾವ್ ಸೂಪರ್ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ರೆಸೊಲ್ಯೂಷನ್ ನಿಮ್ದು ಆತರನೇ ಇರ್ಬೇಕು ಯಾಕಂದ್ರೆ ಬರೋದೆಲ್ಲ ಬರ್ತಾನೆ ಇರುತ್ತೆ ಅದನ್ನ ಫೇಸ್ ಮಾಡೋದಂತೂ ಬಿಡುಗಡೆ ಇರುತ್ತೆ ಹೌದು ಹಾಗಾಗಿ ಅದ್ರ ಜೊತೆ ಎಂಜಾಯ್ ಇದ್ರೆ ಅವರೆಲ್ಲ ಮರ್ತು ಹೋಗ್ಬಿಡ್ತೀವಿ ಓಕೆ ಅದನ್ನ ಚಿಂತನೆ ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ ಎಂತ ಸಿಗುತ್ತೆ ಅದರಿಂದ ಯಾವಾಗ ಖುಷಿಯಾಗಿರಕ್ಕೆ ಇಷ್ಟಪಡ್ತೀವಿ ವಾವ್ ಸೂಪರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ 23ರಲ್ಲಿ ನೀವೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆಲ್ಲ ಆಗಿದೆಯಾ ಅದೇ ವೀಕ್ ಇಯರ್ ಎಂಡ್ ಅಲ್ಲಿ ಚೆನ್ನಾಗಾಯ್ತು ಮ್ಯಾಮ್ ಒಟ್ಟು 2023 ವರ್ಷ ತುಂಬಾ ಬಹಳ ಫಾಸ್ಟ್ ಆಗಿ ಹೋಯ್ತು ಓಕೆ ಹಾ ಬಟ್ ಚೆನ್ನಾಗಿತ್ತು ಏನ್ ತೊಂದ್ರೆ ಇಲ್ಲ ಬಟ್ ಲಾಸ್ಟ್ ಅಲ್ಲಿ ನಮಗೂ ಸ್ವಲ್ಪ ಚೆನ್ನಾಗಾಯ್ತು ಓಕೆ ಸೂಪರ್ ಸೊ ಚೆನ್ನಾಗಾಯ್ತು ಓವರ್ ಆಲ್ ನಿಮ್ಗೆ ಹೇಳೋದಾದ್ರೆ ಒಂಥರ ಚೆನ್ನಾಗೇ ಇತ್ತು ನಡೆ 2023 ಚೆನ್ನಾಗಿತ್ತು ಮ್ಯಾಮ್ ಓಕೆ ಸೂಪರ್ ಸೊ ಇದರ ಹಾಡು ಹೇಳ್ತೀರಾ ಇವತ್ತು ನಿಮ್ ಕಡೆಯಿಂದ ಹೊಸ ವರ್ಷಕ್ಕೆ ಹಾ ಹೇಳ್ತೀನಿ ಮ್ಯಾಮ್ ಹಾ ಹೇಳಿ ಮುಂದೆ ಸಾಗೋ ನೀ ಬಯಸಿದ್ದೆಲ್ಲ ಸಿಗದು ಬಯಸಿದ್ದೆಲ್ಲ ಸಿಗದು ಆಳಲಿ ಓ ಮಾತು ಸುಳ್ಳಲ್ಲ ಓ ನಾಳೆ ನನ್ನ ಮಾತು ಸುಳ್ಳಲ್ಲ ಏನಾದ ಮುಂದೆ ಸಾಗೋ ನೀ ಬಯಸಿದ್ದೆಲ್ಲ ಸಿಗದು ಆಳಲಿ ವಾವ್ ಸೂಪರ್ ತುಂಬಾ ಚೆನ್ನಾಗಿರುವಂತ ಹಾಡನ್ನ ಹೇಳಿದ್ರಿ ಹೊಸ ವರ್ಷಕ್ಕೆ ಎಲ್ಲರೂ ಕೇಳಿಸ್ಕೊಳ್ಳೇಬೇಕಾದಂತ ಹಾಡು ಅಂತರ ಓಕೆ ಅದಕ್ಕೆ ಅವ್ರ ಹಾಡೇ ಹೇಳ್ದೆ ವಾವ್ ಸೂಪರ್ ಸೊ ಹೇಳಿ ಯಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ಮೇಡಮ್ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಓಕೆ ಸೊ ನಿಮ್ಮ ಫ್ಯಾಮಿಲಿ ಅವ್ರ ಎಲ್ಲರಿಗೂ ಕೂಡ ಇವತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ ಕಡೆಯಿಂದ ಓಕೆನಾ ಓಕೆ ಮ್ಯಾಮ್ ಓಕೆ ವಾವ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಓಕೆ ಓಕೆ ಥ್ಯಾಂಕ್ ಯು ಬೈ ಬೈ
ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಇಷ್ಟು ಖುಷಿಯಾಗಿರ್ಬೇಕು, ಅದೇನ ರೆಸೊಲ್ಯೂಷನ್ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಎಸ್, ಎಲ್ಲರ ರೆಸೊಲ್ಯೂಷನ್ ಅದೇ ಆಗಿರ್ಬೇಕು ಅಂತಾರ, ಯಾಕೆಂದ್ರೆ ನಾವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಎಷ್ಟೇ ಅದಾಗ್ಬೇಕು ಇದಾಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದು ಆಗ್ಬೋದು ಆಗದೇನೂ ಇರ್ಬೋದು, ಆಗ್ಲಿಲ್ಲ ಅಂದಾಗ ಬೇಜಾರು ಆಗುತ್ತೆ. ಆದ್ರೆ ನಮ್ಮ ಟಾರ್ಗೆಟೇ ಖುಷಿಯಾಗಿರ್ಬೇಕು ಅಂತ ಇತ್ತು ಅಂತಂದ್ರೆ, ಸೊ ಏನೇ ಕಷ್ಟ ಬಂದ್ರೆ ನಾವು ಎದುರಿಸ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಹೇಳಿದ್ರು ಅಂತಾನೆ ಹೇಳ್ಬೋದು. ಸೊ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು, ಸೊ ನೀವು ಈ ವರ್ಷ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ರೆ ಅಣ್ಣಪ್ಪ ಅವರೇ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮಾಡ್ತಿದ್ದೀನಿ. ಓಕೆ, ಇದಕ್ಕೂ ಮೊದಲು ಕರೆ ಮಾಡಿದ್ರ ನೀವು? ಇಲ್ಲ ಮೇಡಮ್, ಇದೇ ಫಸ್ಟ್. ಇದೇ ಫಸ್ಟ್ ಟೈಮ್? ಓಕೆ, ಸೂಪರ್. ಸೊ ನೀವು ಕಾಟೇರಾ ಮೂವಿ ನೋಡ್ಕೊಂಡು ಬಂದ್ರಾ? ಇಲ್ಲ ಮೇಡಮ್, ಇನ್ನೂ ನೋಡಿಲ್ಲ. ಇನ್ನೂ ನೋಡಿಲ್ಲ, ನೋಡಕ್ ಹೋಗ್ಬೇಕಾ? ಹ್ಯಾಪಿ ನ್ಯೂ ಇಯರ್ ಮೇಡಮ್. ಎಸ್, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸೊ 2023ರಲ್ಲಿ ನೀವು ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಆಗಿದೆಯಾ? ಇಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಆಗಿದೆ. ಸ್ವಲ್ಪ ಸ್ವಲ್ಪ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಆಗಿದೆ, ಸ್ವಲ್ಪ ಸ್ವಲ್ಪ ಆಗಿಲ್ಲ. ಸೊ ಹೇಗಿತ್ತು ನಿಮ್ಮ ವರ್ಷ 2023? ಒಂದ್ ಸ್ವಲ್ಪ ಕಷ್ಟ ಇತ್ತು ಮೇಡಮ್. ಈ ಹೊಸ ವರ್ಷ ನೋಡ್ಬೇಕು, ಹೊಸ ವರ್ಷ ನೋಡ್ಬೇಕು ಏನಾಗುತ್ತೆ ಅಂತ. ಈ ವರ್ಷದಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ತುಂಬಾ ವ್ಯವಸಾಯ ತೋಟದಲ್ಲಿ ಮಾಡ್ಬೇಕಂತ ಇದೀನಿ ಮೇಡಮ್. ಓಕೆ, ಹಾ, ಅದೆಲ್ಲ ಸಕ್ಸಸ್ ಆಗ್ಬೇಕಂತ ಆಸೆ ಮೇಡಮ್. ಓಕೆ, ಏನೋ ಟಾರ್ಗೆಟ್ ಅಂತ ಏನಾದ್ರು ಹಾಕೊಂಡಿದ್ರಾ, ಇದೆಲ್ಲ ಆಗ್ಬೇಕು ಈ ವರ್ಷದಲ್ಲಿ ಆಗ್ಲೇಬೇಕಂತ? ಅದೇ ಮೇಡಮ್, ಅದೇ ತೋಟದ್ದು ಮಾಡ್ಬೇಕಂತ ಮಾಡ್ಕೊಂಡ್ರೆ ಮೇಡಮ್, ಅದೇ ಸಕ್ಸಸ್ ಆಗ್ಬೇಕಂತ ಅದೇ ಆಸೆ. ವಾಹ್, ಸೂಪರ್. ಸೇಸ್, ಎಲ್ಲ ಖಂಡಿತವಾಗ್ಲೂ ಆಗ್ಲಿ. ಓಕೆ ಮೇಡಮ್. ಓಕೆ, ಸೊ ಇವತ್ತು ಯಾರಿಗಾದ್ರೂ ಶುಭಾಶ್ ತಿಳಿಸ್ಬೇಕಾ ನಿಮ್ಮ ಕಡೆಯಿಂದ? ಅದೇ ಮೇಡಮ್, ನಿಖಿತ್ ಅಂತ ಮೇಡಮ್, ನಮ್ಮ ಮಗಗೆ. ಓಕೆ, ಅವ್ರಿಗೆ ವಿಶ್ ಮಾಡ್ಬೇಕಿತ್ತು. ಅವ್ರಿಗೆ ಏನ್ ವಿಶಸ್ ಮಾಡ್ಬೇಕು? ಹೊಸ ವರ್ಷದ ಆರ್ಥಿಕ ಶುಭಾಶಯ. ಎಸ್, ನಿಖಿತ್ ಅವ್ರಿಗೆ ಇವತ್ತು ನಿಮ್ಮ ಕಡೆಯಿಂದ, ಅಣ್ಣಪ್ಪ ಅವ್ರ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ, ಬಾಯ್ ಬಾಯ್. ಓಕೆ ಮೇಡಮ್. ಸಣ್ಣಪ್ಪ ಅವರು ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಅವರ ಗೋಲ್ನ. ಸೊ ನನ್ನ ವರ್ಷದಲ್ಲಿ ಈ ತೋಟದಲ್ಲಿ ನಾನು ಏನೋ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅವರ ಒಂದು ಗುರಿ ಅಂತ ಹೇಳ್ತಾ ಇದ್ರು. ಅದು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ಲಿ. ಸೊ ನಿಮ್ಮ ಗೋಲ್ ಏನಿದೆ, ನಿಮ್ಮ ಒಂದು ಗುರಿ ಏನಿದೆ, ಈ ವರ್ಷಕ್ಕೆ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಏನಾದರೂ ಗುರಿಗಳನ್ನ ಹಾಕೊಂಡಿದ್ರಿ ಅಂತಂದ್ರೆ, ಈ ವರ್ಷದಲ್ಲಿ ನೀವು ಅದನ್ನ ಈಡೇರಿಸಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ, ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೇಗಿದ್ದೀರಾ ಅರ್ಷದ ಅವರೇ? ತುಂಬಾ ಚೆನ್ನಾಗಿದ್ದೀರಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ನಿಮ್ಮ ಸೆಲೆಬ್ರೇಷನ್ಸ್, ಏನಾದ್ರು ಮಾಡಿದ್ರಾ? ಮೇಡಮ್, ಮಾಡಿದ್ವಿ, ಚೆನ್ನಾಗಿತ್ತು. ಓಕೆ, ಏನ್ ಮಾಡಿದ್ರಿ ಸೆಲೆಬ್ರೇಷನ್ ಈ ಸಲ? ಎಲ್ಲರಿಗೂ ಸ್ವೀಟ್ ಕೊಟ್ಟು ವಿಶ್ ಮಾಡಿದ್ವಿ. ಓಕೆ, ಸೂಪರ್. ಹೊಸ ಬಟ್ಟೆ ಹಾಕೊಂಡ್ವಿ, ದೇವರಿಗೆಲ್ಲ ಪೂಜೆ ಮಾಡಿದ್ವಿ. ಓಕೆ, ಮತ್ತೆ ಅಷ್ಟೇ ಮೇಡಮ್. ಓಕೆ, ನಮಗೆ ಹಾಗಾದ್ರೆ ಸ್ವೀಟ್ಸ್ ನೀವು ಬನ್ನಿ ಮೇಡಮ್, ಕೊಡೋಣ. ಓಕೆ, ಸೊ ಎಸ್, ಈ ಹೊಸ ವರ್ಷದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಟಾರ್ಗೆಟ್ ಇದೆಯಾ ನಿಮ್ದು? ಆ ತರ ಟಾರ್ಗೆಟ್ ಏನಿಲ್ಲ ಮೇಡಮ್. ಓಕೆ, ಯಾಕಂದ್ರೆ ಅನ್ಕೊಂಡಿದ್ದು ಬೇಗ ನೆರವೇರಲ್ಲ. ಏನ್ ಬಂದ್ರು ಫೇಸ್ ಮಾಡ್ಬೇಕಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ಫೇಸ್ ಮಾಡ್ಕೊಂಡು ಹೋಗೋದಷ್ಟೇ. ಓಕೆ, ಸೊ 23ರಲ್ಲಿ ಏನಾದ್ರು ಅನ್ಕೊಂಡಿದ್ರೆ ಆಗಿದೆಯಾ ಅದೇನಾದ್ರು? ಆತರ ಏನಿಲ್ಲ, ಅಂದ್ರೆ 2023 ತುಂಬಾ ಚೆನ್ನಾಗಿತ್ತು, ಇಡೀ ವರ್ಷ ಫುಲ್ ಖುಷಿಯಾಗಿದ್ವಿ. ಆತರ ಏನು ಡಿಸಪಾಯಿಂಟ್ ಏನು ಆಗಿಲ್ಲ. ಓಕೆ, ಡಿಸಪಾಯಿಂಟ್ ಏನು ಆಗಿಲ್ಲ. ಓಕೆ, ಒಂಥರ ಇದೆ. ಓಕೆ ಓಕೆ, ಅಲ್ಲಿ ಈ ವರ್ಷ ಕೂಡ ಹಂಗೆ ಇರ್ಲಿ ಅನ್ಕೊಂತೀನಿ. ಹೇಳಿ, 2024 ಕೂಡ ಹಂಗೆ ಇರ್ಲಿ ಅನ್ಕೊಂತೀನಿ. ಓಕೆ, 2024 ಕೂಡ ನಿಮ್ಗೆ ಹಂಗೆ ಖುಷಿಯಾಗಿರ್ಲಿ ಅಂತ ಅನ್ಕೋತೀರಾ? ಹಾ ಮೇಡಮ್. ಓಕೆ, ಸೂಪರ್. ಯಾದ್ರೆ ಹಾಡು ಹೇಳ್ತೀರಾ ಇವತ್ತು ಹೊಸ ವರ್ಷಕ್ಕೆ? ಹಾ ಮೇಡಮ್, ಇವತ್ತು ಮೋಟಿವೇಶನ್ ಸಾಂಗ್ ಹಾಡ್ಬಿಡ್ತೀನಿ. ಓಕೆ, ಹೇಳಿ. ಅರಳು ಬಹುಗಳೇ ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುಳಿಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ. ಅಷ್ಟೇ ಮೇಡಮ್. ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯಶೋದಾ ಅವರೇ. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ?
ಹಾ ಮೇಡಮ್, ಎಲ್ಲರೂ ಟಿವಿ ನೋಡ್ತಿದೀವಿ, ಅದಕ್ಕೋಸ್ಕರನೇ ಕಾಲ್ ಮಾಡಿದ್ದು. ಎಲ್ರಿಗೂ ವಿಶ್ ಮಾಡ್ಬಿಡಿ ನಮ್ ನಾಡಿನ ಜನತೆಗೆ. ಓಕೆ, ಮತ್ತೆ ನಾವೆಲ್ಲರೂ ನಮ್ ಫ್ರೆಂಡ್ಸ್ ಎಲ್ಲ ನಮ್ ತಂಗಿರೆಲ್ಲ ಟಿವಿ ನೋಡ್ತಿದೀವಿ. ಓಕೆ, ದಿವ್ಯಾ, ಅನಿತಾ, ಭವ್ಯ, ಸುಪ್ರೀತಾ ಅಂತ. ಎಸ್, ದಿವ್ಯಾ, ಅನಿತಾ, ಭವ್ಯ, ಸುಪ್ರೀತಾ ಇವರೆಲ್ಲರಿಗೂ ಕೂಡ ಹಾಗೆ ಟಿವಿ ನೋಡ್ತಾರೆ. ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಶ್ರೀ ಗೌರಿ ಮೇಡಮ್, ನಿಮ್ಮ ಫ್ಯಾಮಿಲಿ ಅವ್ರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ, ನಿಮ್ಮ ಕುಟುಂಬದವ್ರ ಎಲ್ರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೋಗಿ ಕರೆ ಮಾಡ್ತಾರೆ ಯಶದವರೇ. ಓಕೆ ಮೇಡಮ್, ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಎಸ್, ಯಶದವ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಎಲ್ಲರ ಒಂದು ವರ್ಷನ ಖುಷಿಯಾಗಿರ್ಲಿ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ನೀವು ಕೂಡ ಹೇಳ್ಬೋದು ನಿಮ್ಮ ಹೊಸ ವರ್ಷ ಹೇಗಿರ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಾ ಹೇಳಿ ಮೇಡಮ್, ನಮ್ಮ ಹೆಸರು ಸುನೀತಾ ಅಂತ. ನಮಸ್ತೆ ಸುನೀತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರಾಮಗಿರಿಂದ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿರ ಸುನೀತಾ ಅವರೇ? ಹೌಸ್ ವೈಫ್ ಮೇಡಮ್. ಹೌಸ್ ವೈಫ್, ಗೃಹಿಣಿ, ಸೂಪರ್. ಸೊ ಎಸ್, ಹೇಗಿದೆ ನಿಮ್ಮ ಸೆಲೆಬ್ರೇಷನ್ ಹೊಸ ವರ್ಷದ್ದು? ಹಾ ಮೇಡಮ್, ಹಂಗೆ ಮಾಮೂಲಿ ಮೇಡಮ್. ಹಂಗೆ ಮಾಮೂಲಿ ಇದೆ. ಏನ್ ಮಾಡಿದ್ರೆ ಸ್ಪೆಷಲ್ ಆಗಿ ಇವತ್ತು? ಹಾ, ಜಾಮೂನ್ ಮಾಡಿದ್ವಿ ಮೇಡಮ್. ವಾವ್, ನಮ್ಗೆ ಜಾಮೂನು? ಹಾ ಬನ್ನಿ ಕೊಡೋಣ, ಅದಕ್ಕೇನಂತೆ. ಓಕೆ, ಸೊ ಈ ವರ್ಷ ಏನಾದ್ರು ಅನ್ಕೊಂಡಿರೋ ರೆಸೊಲ್ಯೂಷನ್ ತರ ಇದನ್ನೆಲ್ಲ ಮಾಡ್ಬೇಕು ನಾನು ಈ ವರ್ಷದಲ್ಲಿ ಅಂತ? ಹಾ ಮೇಡಮ್, ಅನ್ಕೊಂಡಿದೀವಿ, ಅದೆಲ್ಲ ಸಕ್ಸಸ್ ಆಗ್ಬೇಕು ಅನ್ಕೊಂಡಿದೀವಿ. ಸೋಲೆ ಹೇಳಂಗಿಲ್ವಾ, ಸೀಕ್ರೆಟ್ ಅವೆಲ್ಲ? ಹಂಗೇನಿಲ್ಲ ಮೇಡಮ್. ಓಕೆ, ಸೊ ಏನ್ ಅನ್ಕೊಂಡಿದ್ರ ನೀವು? ಅದೇ ಮೇಡಮ್, ನಮ್ಮ ಮನೆಯವರು ಒಂದ್ ಸ್ವಲ್ಪ ಅದೇ ಏನೋ ವರ್ಕ್ ಮಾಡ್ಬೇಕು ಅನ್ಕೊಂಡಿದೀವಿ. ಓಕೆ, ಹಾ ಅದೆಲ್ಲ ಒಂಚೂರ್ ಸಕ್ಸಸ್ ಆದ್ರೆ ಸಾಕು. ಅದೆಲ್ಲ ಸಕ್ಸಸ್ ಆದ್ರೆ ಸಾಕು. ಹಾ ಓಕೆ, ಖಂಡಿತ ನೆರವೇರ್ಲಿ ಅದೆಲ್ಲ. ಹಾ ಥ್ಯಾಂಕ್ ಯು ಮೇಡಮ್. ಓಕೆ, ಸೊ 2023 ನೀವ್ ಏನಾದ್ರು ಅನ್ಕೊಂಡಿದ್ರ ಅದೆಲ್ಲ ಆಗಿದೆಯಾ? ಅನ್ಕೊಂಡಿದ್ವಿ ಮೇಡಮ್, ಅಂದ್ರೆ ಕೆಲವೊಂದ್ ಕೆಲಸ ಆಗಿದಾವೆ, ಇನ್ನೊಂದ್ ಕೆಲವೊಂದ್ ಕೆಲಸ ಆಗಿಲ್ಲ. ಅನ್ಕೊಂಡಿದ್ದ ಆಗ್ಬೇಕಲ್ಲ ಮೇಡಮ್. ಹಾ ಓಕೆ, ಸೊ ಕೆಲವೊಂದ್ ಆಗಿದೆ, ಕೆಲವೊಂದ್ ಆಗಿಲ್ಲ. ಸೊ ಹೇಗಿತ್ತು ನಿಮ್ಮ 23ನೇ ವರ್ಷ? ಹಾ ಮೇಡಮ್, ಹೇಗಿತ್ತು 2023 ನಿಮ್ಗೆ? ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು ಅಷ್ಟೇನಾ? ಸೊ ಏನಾದ್ರು ಆಗಿಲ್ವಾ, ಏನಾದ್ರು ಆಗಿರೋ ಇನ್ಸಿಡೆಂಟ್ ಏನಾದ್ರು? ಅಂದ್ರೆ ಅಂತದೇನು ಇನ್ಸಿಡೆಂಟ್ ಇಲ್ಲ ಮೇಡಮ್. ಓಕೆ, ಒಟ್ಟು ಚೆನ್ನಾಗಿದೆ. ನಡ್ದಿಲ್ಲ ಅಂತ ಬೇಜಾರು ಬಿಟ್ರೆ ಎಲ್ಲ ಚೆನ್ನಾಗಿದೆ. ಹಾಡು ಹೇಳ್ತೀರಾ ಇವತ್ತು? ಇಲ್ಲ ಮೇಡಮ್, ಹಂಗೇನಿಲ್ಲ. ಸುನೀತಾರ್, ಒಂದ್ 2 ಲೈನ್ ಹಾಡು ಹೊಸ ವರ್ಷಕ್ಕೆ. ಹಂಗೇನಿಲ್ಲ ಮೇಡಮ್, ಸಾಂಗ್ ಏನ್ ಹಾಡಲ್ಲ. ಓಕೆ, ಸೊ ನಿಮ್ಮ ಫೇವರೇಟ್ ಹೀರೋ ಯಾರು? ನಮ್ಮ ಫೇವರೇಟ್ ಹೀರೋ ಸುದೀಪ್ ಮೇಡಮ್. ಸುದೀಪ್ ಅವ್ರ, ಸುದೀಪ್ ಅವ್ರದ್ದು ಒಂದ್ 2 ಲೈನ್ ಹೇಳ್ಬಿಡಿ. ಏನ್ ಮೇಡಮ್? ಸುದೀಪ್ ಅವ್ರದ್ದು ಒಂದ್ 2 ಲೈನ್ ಹಾಡು ಹೇಳ್ಬಿಡಿ. ಇಲ್ಲ ಮೇಡಮ್, ಬೇಡ. ಓಕೆ, ಸೀಸ್, ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕಿತ್ತು ಅಷ್ಟೇ. ಓಕೆ, ಸೊ ನಿಮ್ಮ ಕುಟುಂಬದವರು ಎಲ್ಲರಿಗೆ, ನಮ್ಮ ಪಾಪುಗೆ ಎಲ್ಲರಿಗೂ. ಅವ್ರ ಹೆಸರು? ಅವ್ರ ಹೆಸರು ಹೇಳ್ಬಿಡಿ. ಅಣ್ಣಪ್ಪ ಮತ್ತೆ ಲಿಖಿತ್ ಅವರಿಗೆ. ಸಣ್ಣಪ್ಪ, ಲಿಖಿತ ಎಲ್ರಿಗೂ ಕೂಡ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ, ಹಾಗೆ ನಿಮಗೂ ಕೂಡ ಇವತ್ತು ಹೊಸ ವರ್ಷದ ಶುಭಾಶಯಗಳು. ಓಕೆನಾ? ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಸುನೀತಾ ಅವರೇ. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್. ಸುನೀತಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಕೆಲವೊಂದು ನೆರವೇರಿತ್ತು, ಕೆಲವೊಂದು ನೆರವೇರಲಿಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಅವ್ರದ್ದೆಲ್ಲ ಎಲ್ಲರದು ಒಂದ್ ತರ ಟಾರ್ಗೆಟ್ ಇರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಹೊಸ ವರ್ಷಕ್ಕೆ ಇದೆಲ್ಲ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ, ಹೀಗೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಸೊ ನಿಮ್ಮ ಟಾರ್ಗೆಟ್ ಏನು ಈ ವರ್ಷಕ್ಕೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನೀವು ಕೂಡ ಮಾತಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಸೆಲೆಬ್ರೇಷನ್ ಹೇಗ್ ನಡೀತಾ ಇದೆ, ಸೊ ಏನೆಲ್ಲ ಮಾಡಿದ್ರಿ, ಕೇಕ್ ಕಟ್ ಮಾಡಿದ್ರ ಅಥವಾ ಪಾರ್ಟಿ ಮಾಡ್ತಾ ಇದ್ದೀರಾ, ಏನಾದ್ರು ಸ್ವೀಟ್ ಮಾಡಿದ್ರೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಲರ್ ಇದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇನಕಾ ಅವರೇ, ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎರಡು ದಿನ ಏನ್ ಮಾಡಿದ್ರಿ ನೀವು ವೀಕೆಂಡ್ ಅಲ್ಲಿ? ವೀಕೆಂಡ್ ಅಲ್ಲಿ ಏನ್ ಮಾಡಿದ್ರಿ? ಏನು ಸ್ಪೆಷಲ್ ಇಲ್ಲ, ಇವತ್ತು ನಮ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಕ್ಲಾಸ್ ಅಲ್ಲಿ. ಓಕೆ, ಸೊ ಏನ್ ಮಾಡಿದ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ? ಕೇಕು, ಚಿಪ್ಸ್, ಜ್ಯೂಸ್. ಓಕೆ, ಮತ್ತೆ ಏನು ಮಾಡಿಲ್ಲ? ಫಂಕ್ಷನ್ ಏನಾದ್ರು ಮಾಡಿದ್ರ ನೀವು ನಿಮ್ಮ ಸ್ಕೂಲಲ್ಲಿ? ಡ್ಯಾನ್ಸ್ ಇತ್ತು, ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ. ಓಕೆ, ಸೆಲೆಬ್ರೇಷನ್ ಇತ್ತು, ಡ್ಯಾನ್ಸ್ ಇತ್ತು, ಎಲ್ಲ ನೋಡಿದ್ರ ಮಾಡಿದ್ರ ನೀವು ಡ್ಯಾನ್ಸ್ನ? ನಾವು ಡ್ಯಾನ್ಸ್ ಮಾಡಿದ್ವಿ. ಯಾವ ಸಾಂಗ್ ಮಾಡಿದ್ರಿ ನೀವು? ಎಲ್ಲ ಡಿಜೆ ಸಾಂಗ್ಸ್. ಡಿಜೆ ಸಾಂಗ್ಸ್ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಪಾರ್ಟಿ ಮಾಡ್ಕೊಂಡು ಬಂದಿದ್ರೆ ಹಾಗಾದ್ರೆ ಇವತ್ತು.
ಓಕೆ ಸೂಪರ್. ಸೊ 2023 ಏನಾಗಬೇಕು ಅಂತ ಅನ್ಕೊಂಡಿದ್ದೀರಿ, ಎಲ್ಲ ಆಗಿದೆಯಾ ನಿಮ್ಮ ಲೈಫಲ್ಲಿ? ಹಾ ಆಗಿದೆ. ಸೊ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರಿ 24ರಲ್ಲಿ? 23 ಹೆಂಗಿದೆಯೋ ಅದೇ ತರ ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಓಕೆ. ಸೊ 23 ಹೇಗೆ ಚೆನ್ನಾಗಿತ್ತೋ ಸೊ ಹಂಗೆ 24 ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದೀರಾ? ಹಾ ಅದೇ ತರ. ಓಕೆ ಸೂಪರ್. ಯಾವ್ದಾದ್ರು ಪೋಯಮ್ ಹೇಳ್ತೀರಾ ಇವತ್ತು? ಯಾವ್ದಾದ್ರು ಪೋಯಮ್ ಸಾಂಗ್ ಯಾರು ಹೇಳ್ತೀರಾ ಇವತ್ತು? ಇಲ್ಲ. ಹೇಳಿ, ಯಾರಿಗಾದ್ರು ಶುಭಾಶ್ ತಿಳಿಸ್ಬೇಕಿತ್ತ? ನಮ್ಮ ಮನೆಯವರು ಎಲ್ಲರೂ ಟಿವಿ ನೋಡ್ತಿದ್ದಾರೆ, ಅವ್ರಿಗೆ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಯಾರೆಲ್ಲ ಟಿವಿ ನೋಡ್ತಾರೆ, ಎಲ್ರಿಗೂ ಕೂಡ ಇವತ್ತು ಮೇನಕಾ ಅವರ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಓಕೆನಾ? ನಿಮಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇನಕಾ ಅವರೇ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು, ಬಾಯ್ ಬಾಯ್. ಮೇನಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹೇಗೆ 2023 ನಡೀತೋ ಸೊ ಅದೇ ರೀತಿ 2024 ಕೂಡ ಚೆನ್ನಾಗಿರ್ಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ನೀವು ಏನೆಲ್ಲ ಅನ್ಕೊಂಡಿರ 2024 ಆಗ್ಬೇಕು ಅಂತ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ವೀಣಾ ಅಂತ ಮೇಡಮ್. ನಮಸ್ತೆ ವೀಣಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್ ಮೇಡಮ್. ಓಕೆ, ಗೃಹಿಣಿ. ಸೊ ಹೇಗ್ ನಡೀತದೆ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್? ಏನ್ರಿ ಮೇಡಮ್? ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗ್ ನಡೀತದೆ ವೀಣಾ ಅವರೇ? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಚೆನ್ನಾಗ್ ನಡೀತಿದೆ ಮೇಡಮ್. ಚೆನ್ನಾಗ್ ನಡೀತಾ ಇದೆ? ಅಷ್ಟು ಸಾಡಾಗಿ ಹೇಳ್ತೀರಾ ಚೆನ್ನಾಗ್ ನಡೀತಾ ಇದೆ ಅಂತ. ಆಗ್ಬೇಕು ಅಂತ ಅದೆಲ್ಲ ಆಗಿದೆಯಾ? ಕೆಲವೊಂದಾಗಿದೆ ಮೇಡಮ್, ಕೆಲವೊಂದಾಗಿಲ್ಲ. ಓಕೆ, ಕೆಲವೊಂದಾಗಿದೆ, ಕೆಲವೊಂದಾಗಿಲ್ಲ. ಸೊ ಓವರ್ ಆಲ್ ಹೇಗಿತ್ತು ನಿಮ್ದು 23ನೇ ವರ್ಷ? ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಈ ವರ್ಷದಲ್ಲಿ ಯಾರು ಅನ್ಕೊಂಡಿದ್ರೆ ಇದೆಲ್ಲ ಆಗ್ಬೇಕು ಅಂತ? ನಾವು ಅನ್ಕೊಂಡಂಗ ಆಗ್ಬೇಕಲ್ಲ ಮೇಡಮ್, ಮುಂದೆ ನೀವ್ ಅನ್ಕೊಂಡಿರೋದು ಹೇಳಿ, ಆಗ್ಬೋದು. ಏನಿಲ್ಲ, ಆರೋಗ್ಯದಲ್ಲಿ ಚೆನ್ನಾಗಿದ್ದು ಏನೋ ಒಂದು ಎಲ್ರು ಖುಷಿಯಾಗಿದ್ರೆ ಸಾಕು. ಸೊ ಸ್ವೀಟ್. ಸೊ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು, ಎಲ್ರು ಕೂಡ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ನಾವ್ ಇವತ್ತು ಒಬ್ರಿಗೆ ವಿಶ್ ತಿಳಿಸ್ಬೇಕಿತ್ತು. ಖಂಡಿತ ಹೇಳಿ. ನಮ್ ಫ್ರೆಂಡ್ ಬರ್ತ್ಡೇ ಇದೆ. ಅವ್ರ ಹೆಸರು? ಅವ್ರ ಹೆಸರು ಪ್ರಭು ಅಂತ. ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ಬರ್ತ್ಡೇ ಪ್ರಭು. ಪ್ರಭು ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ಸ್ ಮ್ಯಾಮ್. ಸೊ ಎಸ್, ನಿಮ್ಗೂ ಕೂಡ ಇವತ್ತು ವೆರಿ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಸರಿ ಮ್ಯಾಮ್, ಥ್ಯಾಂಕ್ ಯು, ಬೈ ಬೈ. ಎಸ್, ವೀಣಾ ಅವರು ಕರೆ ಮಾಡಿದ್ರು, ಅವರು ಕೂಡ ಪ್ರಭು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನ ನೀವು ಕೂಡ ತಿಳಿಸ್ಬೋದು. ಇನ್ನು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ. ಸೊ ಅವ್ರದೆಲ್ಲ ಏನಿದೆ ನ್ಯೂ ಇಯರ್ ರೆಸೊಲ್ಯೂಷನ್, ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು, ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದು ಒಂದು ಸೂಪರ್ ಆಗಿರುವಂತಹ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ? ಹಾಲೇಶ್ ಮೇಡಮ್. ಹಾಲೇಶ್. ಹಾಲೇಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹಾಲೇಶ್ ಅವರೇ? ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಮ್ಮ ಮೊದಲ ಸ್ಕೂಲ್ ಬಸ್ ಡ್ರೈವರ್. ಓಕೆ, ಸೂಪರ್. ಆಕ್ಸಿಡೆಂಟ್ ಆಯ್ತು. ಓಕೆ. ಟೂ ವೀಲರ್ ಅಲ್ಲಿ ಹುಡುಗಿ ಬಂದು ಕಾಲಿ ಟಚ್ ಮಾಡಿದ್ಲು. ಕ್ಷಮಿಸಿ. ಅಲ್ಲಿಂದ ಬಿದ್ದಾಗಿಂದ ಈಗ 3 ವರ್ಷ ಆಯ್ತು. ಓಕೆ. ಹಾ, ಏನಿಲ್ಲ ಮೇಡಮ್, ಕೆಲಸ ಟೀ ಪುಡಿ, ಬಿಸ್ಕೆಟ್, ಚಾಕ್ಲೇಟ್. ಓಕೆ. ಹಳ್ಳಿಗಳ ಮೇಲೆ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಮೇಡಮ್. ಇವಾಗ ಆರಾಮಿದ್ದೀರಾ ನೀವು? ಹಾ ಮೇಡಮ್, ಇದು ಕಾಲು ಓಡಕ್ ಬರಲ್ಲ. ಓಕೆ. ಫಸ್ಟ್ ಲಾಕ್ ಡೌನ್ ಮೇಡಮ್, ಇದಕ್ಕೆಲ್ಲ ಮೂಲ ಕಾರಣ ಯಡಿಯೂರಪ್ಪ. ಓಕೆ. ಹಾ, ಗೌರ್ಮೆಂಟ್ ಹಾಸ್ಪಿಟಲ್ ಚೇರ್ಮನ್ ಚಂದ್ರಶೇಖರ್ ಅಂತ. ಡಿ ಸಿ ಬಂದು ಮಾಂತೇಶ್ ಬಿಳುವಾಗಿ. ಓಕೆ ಮೇಡಮ್, ಹೇಳಿ.
ಬೆಳಕಿನ ಕಿರಣ ಕಾಣಿಸ್ತಾ ಇದೆಯಾ ಈ ವರ್ಷ ಚೆನ್ನಾಗಿರಬಹುದು? ಏನು ಇಲ್ಲ ಮೇಡಮ್, ಯಾ ಕಿರಣ ಅಂತ ಕಾಣಿಸಂಗಲ್ಲ, ನಾನೇ ಒಂಥರ ಕಿರಣ. ಓಕೆ, ದೇವರು ಏನಾರ ಒಂದ್ ತುತ್ತು ಕೊಟ್ರೆ ಅವತ್ತಾಗಿ ಹೊರತಾಗ ಇಸ್ಕೊಂಡು ತಿನ್ಕೊಂಡು ಅಪ್ಪ ಅವು ಮನೆ ಜೀವನ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ವರ್ಷ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋಣ. ಆಯ್ತಾ? ಆಯ್ತು ಮೇಡಮ್, ಖಂಡಿತ. ಹೇಳಿ, ಯಾಕೆ ಶುಭಾಶಯ ಸ್ಪೀಕಿತಾಯ್ತಾ ನಿಮ್ಮ ಕಡೆಯಿಂದ? ಮೇಡಮ್, ಈ ವರ್ಷ ಈ ತಿಂಗಳು ಜನವರಿ 30ಕ್ಕೆ ನನ್ನ ಮಗನ ಬರ್ತಾರೆ ಇದೆ. ಓಕೆ, ಹಾಂ, ಅಡ್ವಾನ್ಸ್ ಆಗಿ ವಿಶ್ ಮಾಡಿ. ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ, ನಮ್ಮ ತಂದೆ ಮತ್ತೆ ನನ್ನ ಮಗ. ಓಕೆ, ಹ್ಯಾಪಿ ಜರ್ನಿ ಅಂತ ಒಂದು ವಿಶ್ ಮಾಡಿಬಿಡಿ ಅಷ್ಟೇ. ಸರಿ ಸರ್, ಮಾಲೆ ಹಾಕಿದವರ್ಗೂ ಕೂಡ ಶುಭಾಶಯಗಳು. ಸೊ ಏನ್ ಹೇಳ್ತಾ ಇದ್ರಿ, ಯಾರಿಗೆ ಹುಟ್ಟಿದಬ್ಬ ಇದೆ ಅಂತ? ಅವ್ರ ಹೆಸರು ಸಂಜೀವ್ ಅಂತ ಮೇಡಮ್. ಸಂಜೀವಿ, ಸೊ ಸಂಜೀವ್ ಅವ್ರದ್ದು ಜನವರಿ 30ಕ್ಕೆ ಹುಟ್ಟಿದಬ್ಬ ಇದೆ. ಸೊ ಏನ್ ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು, ಬೈ ಬೈ. ಸೊಸ್, ನೀವು ಕೂಡ ಯಾರಿಗಾದರೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಆ ವಿಷಯದಾಗ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಟಿವಿ ವಾಲ್ಯೂಮೇ ಕೇಳಿಸ್ತಾ ಇರುತ್ತೆ. ಸೊ ನಿಮ್ಗಿಂತ ನಿಮ್ಮ ಟಿವಿನೇ ಜಾಸ್ತಿ ಮಾತಾಡ್ತಿರುತ್ತೆ. ಸೊ ಆ ರೀತಿಯಲ್ಲಿ ಆಗೋದು ಬೇಡ, ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಔಷಧಿಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುನಾಥ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಳಲ್ಕೆರೆ ತಾಲೂಕು ರಾಮಗಿರಿಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀರಾ? ಹಾ. ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ತಿಳಿಸಬೇಕಿತ್ತಾ ಇವತ್ತು? ಇಲ್ಲ, ನಮ್ದು ಇವತ್ತು ಹುಟ್ಟಿದಬ್ಬ. ವಾವ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್. ಸೊ ನ್ಯೂ ಇಯರ್ ದಿನ ಹುಟ್ಟಿದಬ್ಬ ಇದೆ ನಿಮ್ದು? ಸೆಲೆಬ್ರೇಷನ್ ಎಲ್ಲ ಮಾಡಿದ್ರೆ ಹಾಗಾದ್ರೆ ನ್ಯೂ ಇಯರ್ ಜೊತೆಗೆ ಬರ್ತಡೆದು? ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಾನು ಮಾಡ್ಬಿಟ್ಟಿದ್ದಾರೆ ಒಂದೇ ಸಲ. ಓಕೆ, ಎಲ್ಲರೂ ಮಾಡ್ತಾರೆ ಸೆಲೆಬ್ರೇಷನ್. ಸೇ, ನಿಮ್ ಹುಟ್ಟಿದವ ಬೇಡ ಅಂದ್ರೂ ಕೂಡ ಎಲ್ಲರೂ ಮಾಡ್ತಾರೆ ಸೆಲೆಬ್ರೇಟ್ ಅಲ್ವಾ? ನಿಮ್ಗೆ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಸೊ 2023 ಹೇಗಿರ್ಬೇಕು ಅಂತ ಯಾರು ಅನ್ಕೊಂಡಿದ್ರ ನೀವು? ಅದಾಗಿದೆಯಾ? 23ರಲ್ಲಿ ಹಾಳಾಗಿ ಹೋಗಿದ್ವಿ, 24ರ ಚೆನ್ನಾಗಾಗಣ ಅಂತ ಡಿಸೈಡ್ ಮಾಡಿದ್ವಿ. ಓಕೆ, 24ಕ್ಕಾದ್ರೂ ಚೆನ್ನಾಗಿರಲಿ ಅಂತ ಅನ್ಕೊಂಡಿದ್ರ? ಏನೇನು ಅನ್ಕೊಂಡಿದ್ರ ಯಾರು ಮಾಡ್ಬೇಕು ಅಂತ? ಆಗಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ನೆರವೇರುತ್ತೋ ಎಲ್ಲ ಗೊತ್ತಿಲ್ಲ, ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಓಕೆ, ಸೂಪರ್. ಸರಿ, ಹೇಳಿ, ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇವತ್ತು ಅದೇ ನಮ್ಮ ಪಾಪ ನಿಖೇತ್ ಅಂತ ಹೇಳಿ. ಓಕೆ, ಹಾ, ಅವನಿಗೋಸ್ಕರ ಸುದೀಪ್ ಒಂದು ಯಾವ್ದಾದ್ರು ಒಂದು ಸಾಂಗ್ ಪ್ಲೇ ಮಾಡಿ. ಓಕೆ, ಖಂಡಿತ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ ಮೇಡಮ್. ಸೊ ಎಸ್, ನೀವು ಕೂಡ ಹಂಚ್ಕೋಬಹುದು ಈ ವರ್ಷದಲ್ಲಿ ನೀವು ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ಸೊ ಎಲ್ಲರಿಗೂ ನಾನು ಹೇಳ್ತಾ ಇರೋದ್ರೆ ಆವಾಗಲೇ, ಸೊ ಎಲ್ಲ ಬಕೆಟ್ ಲಿಸ್ಟ್ ಅಂತ ಇರುತ್ತೆ, ಅಂದರೆ ಎಲ್ಲಿಗಾದ್ರೂ ಹೋಗ್ಬೇಕಂತ ಅನ್ಕೊಂಡಿರ್ತಾರೆ, ಟ್ರಿಪ್ಸ್ಗಳು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಸ್ಪೆಸಿಫಿಕಲಿ. ಸೊ ನೀವು ನಿಮ್ಗೆ ಆ ರೀತಿ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಔಷಧಿಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಜರಿನಾ ಬಾನು ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇರ್ತೀವಿ. ಓಕೆ, ಹೌಸ್ ವೈಫ್, ಗೃಹಿಣಿನಾ? ಹಾ. ಓಕೆ, ಸೂಪರ್. ಸೊ ಇವತ್ತಿನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಸೊ ಇವತ್ತು ನ್ಯೂ ಇಯರ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಹೌದಾ? ಸೊ 2023 ನಿಮ್ದು ಹೇಗಿತ್ತು? ನಮಗೆ ಚೆನ್ನಾಗಿತ್ತು ಮೇಡಮ್. ಅರೆ, ಚೆನ್ನಾಗಿತ್ತು. ಚೆನ್ನಾಗಂತ ಅಂದ್ರೆ ಫುಲ್ ಎಲ್ಲ ತುಂಬಾ ಚೆನ್ನಾಗಿತ್ತ ಅಂದ್ರೆ ಕುಟುಂಬ ಜೊತೆಗಿದ್ದೆವಲ್ಲ, ಹಂಗಾಗಿ ಖುಷಿಯಾಗಿದ್ದೇವೆ ಮೇಡಮ್. ಓಕೆ, ಸೊ 2024 ಹೀಗೆ ಇರಬೇಕು ಅಂತ ಯಾರು ಅನ್ಕೊಂಡಿದ್ರಾ ನೀವು? ಇಲ್ಲ ಇಲ್ಲ, ಯಾರು ಟಾರ್ಗೆಟ್ ಹಾಕೊಂಡಿರೋ ಇದೆಲ್ಲ ಮಾಡ್ಬೇಕು, ಇಲ್ಗೆಲ್ಲ ಹೋಗ್ಬೇಕು ಅಂತ ಏನಾದ್ರು? ನಾವು ಅನ್ಕೊಳ್ಳೋದೆ ಒಂದು ಆ ದೇವರೇ ಮಾಡೋದೊಂದು ಇರ್ತದಲ್ಲ ಮೇಡಮ್. ಅರೆ, ಓಕೆ, ಹಾ, ಹಂಗಾಗಿ ನಾವು ಯಾವ್ದು ಅನ್ಕೊಂಡಿಲ್ಲ, ಏನು ಅನ್ಕೊಂಡಿಲ್ಲ. ಓಕೆ, ಓಕೆ, ಯಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ ಕಡೆಯಿಂದ? ನಮ್ ತಮ್ಮ ಬರ್ಡೇ ಮೇಡಮ್ ಇವತ್ತು. ಓಕೆ, ಅವ್ರ ಹೆಸರು?
ದಾದಾಪೀರ್ ಅಂತ. ಎಸ್ ದಾದಾಪೀರ್ ಅವರಿಗೆ ಇವತ್ತು ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು. ಹೋಗಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಹಾ ಸರಿ. ಥ್ಯಾಂಕ್ ಯು. ಬೈ ಬಾಯ್. ಬಾಯ್. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಇಲ್ಲೊಂದ್ಸಲ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅನ್ಕೊಳ್ಳೋದೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರೆ, ಸೊ ಎಸ್ ಅವ್ರದ್ದು ಅನಿಸಿಕೆ ಅಂತಾನೆ ಹೇಳ್ಬೋದು. ಸೊ ಕೆಲವರು ಅನ್ಕೊಳ್ಳೋದೇ ಇಲ್ಲ, ಕೆಲವರು ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಅನ್ಕೊಳ್ತಾ ಇರ್ತಾರೆ, ಕೆಲವರು ಅನ್ಕೊಳ್ತಾರೆ ಅದು ಖಂಡಿತವಾಗ್ಲೂ ಆಗಿರುತ್ತೆ. ಸೊ ನೀವು ಯಾವ ರೀತಿ ಇದೆ ಅಂತ ವ್ಯಕ್ತಿ, ನೀವೆಲ್ಲ ಅನ್ಕೊಂಡಿದ್ರ, ಪ್ಲಾನ್ ಮಾಡಿದ್ರ, ಈ ವರ್ಷಕ್ಕೆ ನಿಮ್ದೆಲ್ಲ ಏನ್ ಪ್ಲಾನ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಮಂಜುಳಾ. ನಮಸ್ತೆ ಮಂಜುಳಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಾಡಿದ್ವಿ ನಾವು ಎರಡು ಬಾರಿ. ಎರಡು ಸಲ ಕರೆ ಮಾಡಿದ್ರಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕು, ಓಕೆ. ಸೊ ಎಸ್ ಹೇಳಿ, ನಿಮ್ಮ ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಹ್ಯಾಪಿ ನ್ಯೂ ಇಯರ್ ಮೇಡಮ್ ಅವರೇ ನಿಮಗೂ. ಎಸ್, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ನಡೀತಿದೆ ನಿಮ್ಮ ಸೆಲೆಬ್ರೇಷನ್ ಹೊಸ ವರ್ಷದ್ದು? ಚೆನ್ನಾಗಾಯ್ತು ಮೇಡಮ್ ಅವರೇ. ಚೆನ್ನಾಗಿ ಆಗ್ತಾ ಇದೆ. ಏನೇನು ಮಾಡಿದ್ರಿ ಸೆಲೆಬ್ರೇಷನ್ಗೆ? ಪಾಯಸ, ಓಕೆ, ಕೇಕು, ಜಾಮೂನು. ಕೇಕು, ಜಾಮೂನ್ ನಮಗೆ. ಬನ್ನಿ ಮೇಡಮ್ ಅವರೇ. ಓಕೆ. ಸೊ ಎಸ್, ಈ ವರ್ಷದಲ್ಲಿ ಏನಾರು ಅನ್ಕೊಂಡಿದ್ರಾ ಇದೆಲ್ಲ ಮಾಡಬೇಕು, ಹಿಂಗೆಲ್ಲ ಆಗಬೇಕು ಅಂತ? ಎಲ್ಲ ಚೆನ್ನಾಗಿದೆ ಮೇಡಮ್. ಇದರಲ್ಲಿ 23ನೇ ಇಸ್ವಿ. ಓಕೆ, ಹಾ, ಅದು ಚೆನ್ನಾಗಿದೆ. ಈಗ ಏನೋ ಅನ್ಕೊಂಡಿದ್ದೀವಿ, ಅದು ಆಗಬೇಕು. ಸೊ ಅನ್ಕೊಂಡಿದ್ರೆ, ಏನು ಅನ್ಕೊಂಡಿದ್ರೆ ಹೇಳ್ಬೋದಾ ನಮಗೆ? ಏನಾರ ಹೊಸದು ವ್ಯಾಪಾರ ಮಾಡೋದು. ಓಕೆ, ಮಾಡಬೇಕು ಅಂತ ಅನ್ಕೊಂಡಿವಿ. ಓಕೆ. ಸೊ ನಿಮ್ದೆಲ್ಲ ಟಾರ್ಗೆಟ್ ಅಂತ ಹಾಕೊಂಡಿದ್ದೀರಾ, ಸೊ ಅದೆಲ್ಲ ನೆರವೇರ್ಬೇಕು 24ರಲ್ಲಿ ಅಂತ? ಓಕೆ. ಸೊ ಎಲ್ಲಿಗಾರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ಲಾನ್ಸ್? ಅನ್ಕೊಂಡಿದ್ದೀವಿ, ಅನ್ಕೊಂಡಿವಿ ಮೇಡಮ್. ಅದೇ ಧರ್ಮಸ್ಥಳ. ಓಕೆ, ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ? ರಜಾ ಬಂದ್ಮೇಲೆ ಪಾಪ ಮಕ್ಕಳದು. ಹಾ, ಹೌದು. ಸೊ ಎಲ್ಲ ಒಂದು ಪ್ಲಾನ್ ಎಲ್ಲ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬರ್ಬೇಕು ಅಂತ? ನಾವು 3 ದಿವಸ ಟ್ರೈ ಮಾಡ್ತೀವಿ ಮೇಡಮ್. ಅವ್ರ ನಂಬರೇ ಕೊಟ್ಟಿದ್ದಿಲ್ಲ, ಇವತ್ತು ನಂಬರ್ ಕೊಟ್ಟಿದ್ದೀರಾ. ಓಕೆ, ಸೊ ಕ್ಷಮಿಸಿ, ಹೊಸ ವರ್ಷದ ಶುಭಾಶಯ ಹೇಳಕ್ಕೋಸ್ಕರ 3 ದಿವಸ ಟ್ರೈ ಮಾಡ್ತದೆ. ನಾ ನಂಬರ್ ಹಳೇದು 94 ಲಾಸ್ಟ್. ಓಕೆ, ಹಾ, ಈಗ ಈಗಲೂ ನಂಬರ್ ಹೊಡ್ಕಂದೆ ಗಡ ಮಾಡಿದೆ. ಓಕೆ. ಸೊ ಎಸ್, ನೆಕ್ಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಿ. ಓಕೆನಾ, ನೆಕ್ಸ್ಟ್ ಈ ರೀತಿ ಆಗೋದಿಲ್ಲ. ಓಕೆ ಮೇಡಮ್ ಅವರೇ. ಓಕೆ, ಸೂಪರ್. ಸೊ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತು ಇವತ್ತು ನಿಮ್ಮ ಕಡೆಯಿಂದ? ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಶುಭಾಶಯ ಮಾಡೋದಷ್ಟೇ. ಓಕೆ. ಸೊ ಕಾರ್ಯಕ್ರಮ ಮಾಡಿದ್ರೆ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ವೆರಿ ಹ್ಯಾಪಿ ನ್ಯೂ ಇಯರ್. ಓಕೆನಾ? ಥ್ಯಾಂಕ್ಸ್ ಮೇಡಮ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರಿ. ಓಕೆ ಮೇಡಮ್. ಥ್ಯಾಂಕ್ ಯು, ಬೈ ಬಾಯ್. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಯಾರಿಗಾದ್ರೂ ಹ್ಯಾಪಿ ನ್ಯೂ ಇಯರ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಓಕೆ, ಹೇಳಿ, ಹೇಳಿ ಅನ್ನಪ್ಪ ಅವರೇ. ಅದೇ ನಮ್ಮ ಮಳೆಯವ್ರದ್ದು ಬರ್ತ್ಡೇ ಇತ್ತು ಮಂಜು ಅಂತ ಹೇಳಿ. ಓಕೆ, ಇವತ್ತು? ಇವತ್ತು ಮೇಡಮ್. ಹಾ, ವಿಶ್ ಮಾಡಿ ಅವ್ರಿಗೆ. ಮಂಜುಗೆ ಹುಟ್ಟದ ಆರ್ಥಿಕ. ಸೇಸ್, ಮಂಜು ಅವರಿಗೆ ಅಣ್ಣಪ್ಪ ಅವರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆನಾ? ಓಕೆ. ಸೇಸ್, ಮತ್ತೆ ಯಾರಿಗಾದ್ರೂ ನ್ಯೂ ಇಯರ್ ವಿಶಸ್ ಮಾಡೋದಿತ್ತ ಇವತ್ತು? ಅದೇ ನಮ್ಮ ಮನೆಯಲ್ಲಿ ಸುನೀತಾ ಅವ್ರಿಗೆ ವಿಶ್ ಮಾಡಕತ್ತ ನಾನು. ಓಕೆ, ಸುನೀತಾ ಅವರಿಗೆ ನಿಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ನೀವು ಒಂದ್ಸಲ ವಿಶ್ ಮಾಡಿ ಅವ್ರಿಗೆ. ಹೊಸ ವರ್ಷದ ಆರ್ಥಿಕ ಸುನೀತಾ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅವರೇ, ನಿಮ್ಗೆ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೋಗಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಸಣ್ಣಪ್ಪ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು, ಜೊತೆಗೆ ಸುನೀತಾ ಅವ್ರಿಗೂ ಕೂಡ ಹೊಸ ಹೊಸ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನ ತಿಳಿಸಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ಮಸ್ತ್ ಲೈಫ್ ಸಿಕ್ತಾ ನಮಗೆ. ನಮಸ್ತೆ, ನಿಮ್ಮ ಹೆಸರು? ಜ್ಯೋತಿ. ನಮಸ್ತೆ ಜ್ಯೋತಿ ಅವರೇ, ಹೇಗಿದ್ದೀರಾ? ಈಗ ಇಷ್ಟ ಮಾಡಿದ್ನಲ್ಲ ಮ್ಯಾಮ್, ವಿಶ್ ಹ್ಯಾಪಿ ನ್ಯೂ ಇಯರ್ ಮತ್ತೊಂದ್ಸರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಹೊಸ ಶುಭಾಶಯಗಳು. ನೀವು ಯಾರು ಶುಭಾಶಯ ತಿಳಿಸ್ಬೇಕಿತ್ತ ಇವಾಗ? ಹಾ ಮೇಡಮ್. ಹಾ ಹೇಳಿ. ನಮ್ ತಂದೆ ಅವರಿಗೆ, ನಮ್ಮ ಅಣ್ಣನ ಫ್ಯಾಮಿಲಿ ಅವರಿಗೆಲ್ಲ ವಿಶ್ ಮಾಡ್ಬೇಕಿತ್ತು. ವಿಶ್ ಮಾಡಿ ಅವ್ರಿಗೆ. ಹಲೋ ಅಪ್ಪಾಜಿ, ನಿಮ್ಗೆ ಹೊಸ ವರ್ಷ ಶುಭಾಶಯಗಳು. ಅಣ್ಣ, ನಿಮ್ಗೂ ಶುಭಾಶಯಗಳು. ಓಕೆ, ಸೋ ಸ್ವೀಟ್. ಸೊ ನಿಮ್ಮ ಕಡೆಯಿಂದ ಎಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಅವರಿಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬೈ ಬೈ.
ಎಸ್ ಜ್ಯೋತಿಯವರು ಕೂಡ ಅವರ ಫ್ಯಾಮಿಲಿಗೆ ವಿಷಯನ ತಿಳಿಸ್ತಾ ಇದ್ರು, ಸಾಕಷ್ಟು ಜನ ಕರೆ ಮಾಡಿದ್ರು, ಅವರೆಲ್ಲ ಕೂಡ ಅವರ ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಈ ವರ್ಷ ಎಲ್ಲರೂ ಕೂಡ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಈ ವರ್ಷ ನಮ್ಗೆಲ್ಲ ಖುಷಿ ಸಮೃದ್ಧಿ ಎಲ್ಲ ತರತ್ತೆ ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದೀವಿ, ಖಂಡಿತವಾಗ್ಲೂ ತರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ಈ ವರ್ಷದಲ್ಲಿ ನಾವೆಲ್ಲ ಏನೆಲ್ಲ ಅನ್ಕೊಂಡಿದೀವಿ, ಏನೆಲ್ಲ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ಅದೆಲ್ಲ ಖಂಡಿತವಾಗ್ಲೂ ನೆರವೇರ್ಲಿ ಅಂತ ಹೇಳ್ತಾ, ಸೊ ಬನ್ನಿ ಇನ್ನೊಬ್ರು ಲಾಸ್ಟ್ ಕಾಲರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸಾಕಮ್ಮ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಇದಕ್ಕೂ ಮೊದಲು ಕರೆ ಮಾಡ್ತಾ ಇದ್ರಿ ನೀವು ಆಫ್ಟರ್ ಲಾಂಗ್ ಟೈಮ್? ಅಲ್ಲ, ಬಹಳ ಹೊತ್ತು ಟ್ರೈ ಮಾಡಕತ್ತಿ, ಇವಾಗ ಸಿಕ್ತಾರೆ ಟೈಮ್. ಓಕೆ, ಸೊ ಎಸ್ ಹೇಳಿ, ಇವತ್ತು ಏನು ಸ್ಪೆಷಲ್, ಏನೆಲ್ಲ ಮಾಡಿದ್ರಿ ನ್ಯೂ ಇಯರ್ಗೆ? ನಮ್ದು ಏನಿದೆ ನೋಡ್ರಿ, ಮನೆ ಕಟ್ಟೆ, ಸ್ವಲ್ಪ ಮನೆ ಕಟ್ಟಕ್ಕೆ. ಓಕೆ, ಮನೆ ಕಟ್ತಾ ಇದ್ದೀವಿ, ಅದೇ ಕೆಲಸ ಆಗೈತಿ. ಇವಾಗ ನಮ್ಗೆ ಹೊಸ ವರ್ಷ ಮಾಡಕತ್ತೇವೆ. ಈಗ ಹೊಸ ವರ್ಷ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಸೊ ಹೇಳಿ, ಯಾಕೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ? ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಎಸ್, ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅಕ್ಕಮ್ಮ ಅವರೇ, ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಥ್ಯಾಂಕ್ ಯು, ಬೈ ಬೈ. ಸಕಮ್ ಅವರು ಕೂಡ ಹೊಸ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಇವತ್ತು ಸಾಕಷ್ಟು ಕಾಲೇಜ್ ಕಾಲ್ ಮಾಡಿದ್ರು. ಸೊ ಎಲ್ಲರೂ ಕೂಡ ಅವರ ನ್ಯೂ ಇಯರ್ ರೆಸೊಲ್ಯೂಷನ್ ಬಗ್ಗೆ, ಸೊ ಅವರು ಹೊಸ ವರ್ಷ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಇದನ್ನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ವಿವನ್ ಚಾನಲ್ ಆಗುತ್ತೆ, ಅದನ್ನ ಕೂಡ ಖಂಡಿತವಾಗ್ಲೂ ನೀವು ನೋಡ್ಬೋದು. ಸೊ ಇದನ್ನ ಕಂಪ್ಲೀಟ್ ಆಗಿ ಹೊಸ ವರ್ಷ ಹೇಗಿರುತ್ತೆ ಅಂತ ಮಾತಾಡಿದ್ವಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆಯ ಸಂಚಿಕೆಯಲ್ಲಿ, ಅದರಲ್ಲಿ ಶಾರ್ಪ್ 6 ಗಂಟೆಗೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನಲ್. ಗುಡ್ ನೈಟ್, ಶುಭರಾತ್ರಿ.